Guru Mahat Sahaya
Hari ini saya
Thank you.
Thank you.
ಒಂದಿದ್ದರೆ ಮನುಜಗೆ ವಾಸುದೇವನು ದಯ ಮಾಡುವನು, ವಾಸುದೇವನು ದಯ ಮಾಡುವನು. ದಶರಥಯ್ಯಂದಿದ್ದರೆ ಮನುಜಗೆ ವಾಸುದೇವನು ದಯ ಮಾಡುವನು, ವಾಸುದೇವನು ದಯ ಮಾಡುವನು. ದಶದಿಕ್ಕೆ ಸಂದೇಶ ಕಮಲೇಶ ಿಂದರೆ ಮನುಷ್ಯಗೆ ವಾಸುದೇವನುದಯ ಮಾಡುವನು, ವಾಸುದೇವನುದಯ ಮಾಡುವನು. ಪುರಂದರ ದಾಸರೆ ದಾಸರೆಂದೆನು ತಲಿ ಗುರು ವ್ಯಾಸರಾಜರು ಸಾರಿದರು, ಪುರಂದರ ದಾಸರೆ ದಾಸರೆಂದೆನು ತಲಿ ಗುರು ವ್ಯಾಸರಾಜರು ಸಾರಿದರು. ಹರಿಯಾಣದಿಂದ ಕರರವು ಧರಿಸಲು, ಹರಿಯಾಣದಿಂದ ಕರರವು ಧರಿಸಲು, ಕರಗೆ ಹೆಚ್ಚಿನ ಬಂದ ಸುರ ಮುನಿಗಳು ಇಂತ ದಾಸರ ದಯ ಿದ್ದರೆ ಮನುಷ್ಯಗೆ ವಾಸುದೇವನು ದಯ ಮಾಡುವನು, ವಾಸುದೇವನು ದಯ ಮಾಡುವನು. ಭಕ್ತವಸದ ಪದ ಕಟ್ಟದ ಸರ ಕುರ ಭಕ್ತದ ಮುಗು ಕವಿ ಕಟ್ಟದು, ಭಕ್ತವಸದ ಪದ ಕಟ್ಟದ ಸರ ಕುರ ಭಕ್ತದ ಮುಗು ಕವಿ ಕಟ್ಟದು. ಹರಿಯಂ ಬೋಧೇ ಲಗ್ನ ಬಲವು, ಹರಿಯಂ ಬೋಧೇ ಸುಧಿನ ಬಲವು, ಹರಿಯಂ ಬೋಧೇ ಸಾರವು, ಹರಿಯಂ ಬೋಧೇ ಬಲವು, ಹರಿ ವಿದ್ಯಾಬಲವು, ಹರಿ ಎಂಬುದೇ ದ್ರವ್ಯ ಬಲವು, ಹರಿ ಲಕ್ಷ್ಮೀಪತಿ ಪುರಂದರ ವಿದಲನ ಬಲವಯ್ಯ, ಸರ್ವದು ಜನಗೆ ನೀನೇ ಬಲವಯ್ಯ. ಸಕಲ ಗ್ರಹ ಬಲ ನೀನೆ ಸರಸೀಜಾಕ್ಷ, ಸಕಲ ಗ್ರಹ ಬಲ ನೀನೆ ಸರಸೀಜಾಕ್ಷ, ನಿಖಿಲ ವ್ಯಾಪಕ ನೀನೆ ವಿಶ್ವರಕ್ಷಕ, ಸಕಲ ಗ್ರಹ ಬಲ ಸರಸೀಜಾಕ್ಷ.
ரவிச்சந்திரபுதனி ராகு கேது ரவிச்சந்திரபுதனி ராகு கேது கவி குரு மங்கள சகல கிரக பல சரசி ஜினராத்ரியுனி நவவிதானமுனி தினராத்ரியுனி நவவிதானமுனி பவரோகனி வேஷஜலு பவரோகனு சகல கிரகபல சரசீஜாட்ச பக்ஷமாசவு பர்வகாலவு பர்வகாலமுனீனே நக்ஷத்ரயோகதி கரணமுனீனே நக்ஷத்ரயோகதி கரணனீனே அக்ஷயவெந்து திரௌபதிய மாணவ காய்த திரௌபதிய மாணவ காய்த பக்ஷி பாகனே தினரக்ஷகனு நீனே பக்ஷி பாகனமுனீனே தினரக்ஷகனு நீனே சகல கிரகபல ருதுவத்சரமுனீனே வ்ரதயுகாதிலுனீனே ருதுவத்சரமுனீனே வ்ரதயுகாதிலுனீனே க்ரதுஹோமய சத்கதியுனீனே ஜிதவாகியன்னோடய புரந்தரா விட்டலனேஜிதவாகியன்னோடய புரந்தர விட்டலனே ஸ்துதுகே துகத மகாமகிமனு ஸ்துதுகே துகத மகாமகிமனு சரசீஜாட்சரந்தரதாசரே நிமச்சரணகமலவநம்பிதே மந்தமணிந்தோமந்திசரணே ஆரஜன கண சந்திதானல் ஆரஜன கண சந்திதானல் ஆரஜன கண சந்திதானல்
Da
Thank you.
Hattari hari dani akashe
Hallelujah.
Sadhu sadhana, sige sige,
Sarva sangha vittu sanyasiya da kalam ko sarva sangha
Sandra, 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 Sand
ಅವತಾರ ಮಾಡಿದ್ರು ಅವ್ರಿಗೆ ಏನ್ ಸಂಬಂಧ ಅವ್ರ ಆರಾಧನೆ ಯಾಕೆ ನಾವು ಮಾಡ್ಬೇಕು
ಸುಧಾರಿ ಕೆಲಸಗಳನ್ನು ಅಧ್ಯಯನ ಮಾಡಿ ತಮ್ಮ ಜೀವನವನ್ನೇ ಶಾಸ್ತ್ರಕ್ಕೆ ಮುಳುಪಾಗಿರ್ತಕ್ಕಂಥ ಮಳಿಗೆ ಗುರುರಾಜಾಚಾರ್ಯರು ಜ್ಞಾನ ಕಾರ್ಯ ಪ್ರವಚನ ಮಾಡ್ತಾರೆ. ಹೇಳಿ ಪುರಂದರದಾಸರ ಅಂತರ್ಯಾಮಿ ಮುಖ್ಯರನ್ನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಮ್ಮ ಆಚಾರ್ಯರನ್ನ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಅದೇ ಪರಿಪೂರಿತಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣು ಹೃದಯಾಃ ತಾನ್ ನಮಸ್ಯೇ ಗುರುನ್ ಮಮ. ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪುರಂದರ ದಾಸರ ಆರಾಧನಾ ಪ್ರಯುಕ್ತವಾಗಿ ಇವತ್ತು ಭಗವನ್ನಾಮ ಸಂಕೀರ್ತನೆಯನ್ನು ವಿಶೇಷವಾಗಿ ಎಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಪುರಂದರದಾಸರು 14ನೇ ಕಕ್ಷೆಯಲ್ಲಿ ಬರ್ತಕ್ಕಂತಹ ನಾರದರ ಅವತಾರ. ಚತುರ್ಮುಖ ಬ್ರಹ್ಮದೇವರು ನಾರದರನ್ನು ಸೃಷ್ಟಿ ಮಾಡಿ ಸೃಷ್ಟಿ ಕಾರ್ಯವನ್ನು ಮುಂದುವರಿಸಬೇಕು ಅಂತ ಆಲೋಚನೆ ಮಾಡಿದರು. ಭಾಗವತದಲ್ಲಿ ನಾರದರ ಕಥೆ ಬರ್ತದೆ. ಭಗವಂತ ತನ್ನ ಸೃಷ್ಟಿ ಕಾರ್ಯವನ್ನು ಚತುರ್ಮುಖ ಬ್ರಹ್ಮದೇವರಿಗೆ ವಹಿಸಿಕೊಟ್ಟ. ಆ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನು ಮಾಡಬೇಕು ಅಂತ ಮೊದಲು ಸನಕಾದಿಗಳನ್ನು ಸೃಷ್ಟಿ ಮಾಡಿದರು. ಸನಕಾದಿಗಳು ಊರ್ಧ್ವರೇತಸ್ಕರಾಗಿ ಬ್ರಹ್ಮಚರ್ಯದಲ್ಲೇ ಇದ್ದು ಅವರು ಸಂತತಿಯನ್ನು ಮುಂದುವರಿಸಲಿಲ್ಲ. ಆಮೇಲೆ ನಾರದರನ್ನು ಸೃಷ್ಟಿ ಮಾಡಿದರು. ನಾರದರು ಕೂಡ ಸಂತತಿಯನ್ನು ಬೆಳೆಸಲಿಕ್ಕೆ ಅವರು ಮನಸ್ಸು ಮಾಡಲಿಲ್ಲ. ಆಮೇಲೆ ಸ್ವಯಂಭುವ ಮನು ಮೊದಲಾದವರನ್ನೆಲ್ಲ ಸೃಷ್ಟಿ ಮಾಡಿ ಸೃಷ್ಟಿ ಕಾರ್ಯವನ್ನು ಮುಂದುವರಿಸ್ತಾನೆ ಭಗವಂತ ಅಂತ ಕಥೆ ಬರ್ತದೆ. ನಾರದ ಮಹರ್ಷಿಗಳು ಕೇವಲ ಭಗವನ್ನಾಮ ಸಂಕೀರ್ತನೆಯನ್ನೇ ಮಾಡ್ತಾ ಎಲ್ಲ ಸಜ್ಜನರಿಗೆ ಅವರು ಜ್ಞಾನೋಪದೇಶವನ್ನು ಮಾಡಲಿಕ್ಕೋಸ್ಕರನೇ ನಿಂತು ಬಿಟ್ರಂತೆ. ನಾರದ ಅನ್ನೋ ಶಬ್ದಕ್ಕೆ ನಾರಂ ದದಾತಿ ಇತಿ ನಾರದ ಅಂತ, ನಾರಂ ಅಂದರೆ ಜ್ಞಾನಂ, ಜ್ಞಾನವನ್ನು ಕೊಡುವವರು ಅಂತ ಅರ್ಥ ನಾರದ ಶಬ್ದಕ್ಕೆ. ಎಲ್ಲರಿಗೂ ಜ್ಞಾನೋಪದೇಶವನ್ನು ಮಾಡಬೇಕು ಅಂತಲೇ ಅವರು ಎಲ್ಲ ಕಡೆಯಲ್ಲಿ ಸಂಚಾರ ಮಾಡ್ತಾರೆ. ತ್ರಿಲೋಕ ಸಂಚಾರಿಗಳು, ತ್ರಿಲೋಕ ಸಂಚಾರವನ್ನು ಮಾಡ್ತಾ ಎಲ್ಲರಿಗೂ ಅಂದರೆ ವಿಶೇಷವಾಗಿ ದೇವತೆಗಳಿಗೆ ಜ್ಞಾನವನ್ನು ಕೊಡ್ತಾರಂತವ್ರು. ಭಗವಂತ ನಾರದರನ್ನು ನೀವು ದೇವಲೋಕದಲ್ಲಿ ಜ್ಞಾನ ಪ್ರಚಾರವನ್ನು ಮಾಡ್ರಿ ಅಂತ ನೇಮಕ ಮಾಡಿದ. ಭೂಲೋಕದಲ್ಲಿ ಜ್ಞಾನವನ್ನು ಪ್ರಚಾರ ಮಾಡಲಿಕ್ಕೆ ಬೇರೆಯವರಿಗೆಲ್ಲ ಹೇಳಿದ ಅಂತೆ. ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ನಿಯಮನ ಮಾಡ್ತಾನೆ ಭಗವಂತ. ಶುಕಾಚಾರ್ಯರು ನಾರದರಿಗಿಂತ ದೊಡ್ಡವರು, ಸಾಕ್ಷಾತ್ ರುದ್ರದೇವರ ಅವತಾರ.
ಅವರು ಭೂಲೋಕದಲ್ಲಿ ಜ್ಞಾನವನ್ನ ಪ್ರಚಾರ ಮಾಡಲಿಕ್ಕೋಸ್ಕರ ನಿಂತರಂತೆ. ನಾರದರಿಗೆ ದೇವಲೋಕದಲ್ಲಿ ಜ್ಞಾನ ಪ್ರಚಾರ ಮಾಡಲಿಕ್ಕೆ ದೇವತೆಗಳಿಗೆ ಜ್ಞಾನವನ್ನ ಕೊಡುವವರು ಈಗ ಕಲಿಯುಗದೊಳಗೆ ಪುರಂದರದಾಸರಾಗಿ ಬಂದು ನಮಗೆಲ್ಲ ಉತ್ತಮವಾದ ಜ್ಞಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪುರಂದರ ಗುರುಂ ಒಂದೇ ಅಂತೀವಿ ನಾವು. ಗುರುಗಳವರು ಗುರು ಅಂತಾಗಬೇಕಾಗಿದ್ರೆ ನಮಗೆಲ್ಲ ಜ್ಞಾನವನ್ನು ಕೊಟ್ಟಿರಬೇಕು. ಯಾರು ನಮಗೆ ಅಜ್ಞಾನವನ್ನ ಕಳೆದು ಜ್ಞಾನವನ್ನ ಕೊಡ್ತಾರೋ ಅವರು ಗುರುಗಳು. ಗುರು ಶಬ್ದಕ್ಕೆ ಅದೇ ಅರ್ಥ. ಪುರಂದರದಾಸರು ನಮಗೆ ಗುರುಗಳು. ಪುರಂದರ ಗುರುಂ ಅಂತ ನಾವು ಗುರುರಾಗಬೇಕಾಗಿದ್ರೆ ಜ್ಞಾನ ಕೊಟ್ಟಿರ್ಬೇಕು. ಕೆಲವರು ತಿಳ್ಕೊಂಡಿದ್ದಾರೆ ಪುರಂದರದಾಸರು ಸುಮ್ಮನೆ ಹಾಡು ಹೇಳ್ತಾ ತಿರುಗಾಡಿದ್ರು, ಭಗವಂತನ ನಾಮಗಳನ್ನ ಸಂಕೀರ್ತನೆ ಮಾಡ್ತಾ ಅವರು ಹಾಡುಗಳನ್ನ ಮಾಡ್ತಾ ತಮ್ಮ ಸಾಧನೆಯನ್ನು ತಾವು ಮಾಡಿಕೊಂಡ್ರು ಅಂತ. ಅಷ್ಟೇ ಮಾಡ್ಲಿಕ್ಕೋಸ್ಕರ ಅವ್ರು ಬಂದದ್ದಲ್ಲ, ಅದನ್ನು ಅವ್ರು ಅಲ್ಲೇ ಕೂತು ಮಾಡಬಹುದಾಗಿತ್ತು. ಅವರು ಭೂಲೋಕದಲ್ಲಿ ಬಂದು ಈ ರೀತಿಯಾಗಿ ಅವರು ಪದ್ಯಗಳನ್ನು ರಚನೆ ಮಾಡಿ ಎಲ್ಲರಿಗೂ ಕೂಡ ಜ್ಞಾನವನ್ನು ಕೊಡ್ಲಿಕ್ಕೋಸ್ಕರ ಅಂತಲೇ ಬಂದವರು. ಅದಕ್ಕೆ ನಾರದ ಅನ್ನೋ ಶಬ್ದ, ನಾರಂದದಾತಿ, ಜ್ಞಾನವನ್ನು ಕೊಡುವವರು. ಹಾಗಾಗಿ ಪುರಂದರದಾಸರ ಆ ಪದ್ಯಗಳನ್ನು ನಾವು ಬರೀ ಹಾಡುಗಳು ಅಂತ ಹೇಳೋದಿಲ್ಲ, ಪುರಂದರ ಉಪನಿಷತ್ ಅಂತ ಕರೀತಾರೆ. ಅದನ್ನು ಉಪನಿಷತ್ತುಗಳಿಗೆ ಹೋಲಿಸಿದ್ದಾರೆ ಪುರಂದರದಾಸರ ಪದ್ಯಗಳನ್ನು. ಉಪನಿಷತ್ತು ಅಂತಂದರೆ ವೇದಗಳಲ್ಲೇ ಶ್ರೇಷ್ಠವಾದ ಭಾಗ, ತಲೆ ಅಂತಾರೆ. ಉಪನಿಷತ್ತುಗಳನ್ನು ವೇದಗಳ ಶಿರ, ವೇದ ಶಿರ ಅಂತ ಕರೀತಾರೆ. ಶಿರ ಅಂದರೆ ತಲೆ, ವೇದಗಳ ತಲೆ ಅದು ಉಪನಿಷತ್ತು. ಅಂದರೆ ಉತ್ತಮವಾದ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಉಪನಿಷತ್ತುಗಳು. ಹಾಗಾಗಿ ಅನೇಕ ದಾಸರುಗಳು ಪದ್ಯಗಳನ್ನು ರಚನೆ ಮಾಡಿ ಅವರು ಮಾಡಿದ್ದೆಲ್ಲವೂ ಕೂಡ ಈ ಜ್ಞಾನ ಪ್ರಚಾರ ಕಾರ್ಯನೇ. ಆದರೆ ಅದರಲ್ಲೆಲ್ಲದರಲ್ಲೂ ಕೂಡ ತಲೆ ಸ್ಥಾನದಲ್ಲಿ ಪುರಂದರ ದಾಸರ ಪದ್ಯಗಳಿದ್ದಾವೆ. ಆದ್ದರಿಂದ ಪುರಂದರ ಉಪನಿಷತ್ ಅಂತ ಅದನ್ನು ಬಹಳ ಎತ್ತರದ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಉಪನಿಷತ್ತುಗಳು ನಮಗೇನು ಮಾಡ್ತದೆ, ದಾಸರು ನಮಗೆ ಗುರುಗಳು ಅಂತಂದ ಮೇಲೆ ಜ್ಞಾನ ಕೊಡಬೇಕಲ್ವ, ಅವರೆಲ್ಲ ಜ್ಞಾನ ಕೊಟ್ಟಿದ್ದಾರೆ. ಅವರ ಪದ್ಯಗಳಲ್ಲಿ ಉತ್ತಮವಾದ ಜ್ಞಾನ ಇದೆ. ಉಪನಿಷತ್ತುಗಳು ನಮಗೇನು ತಿಳಿಸಿಕೊಡ್ತದೋ ಅದನ್ನೇ, ಆ ಉಪನಿಷತ್ತುಗಳ ಅರ್ಥವನ್ನೇ ಕನ್ನಡದ ಸುಲಭವಾದ ಪದ್ಯಗಳಲ್ಲಿ ನಮ್ಮಂಥ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ, ಅರ್ಥವಾಗುವ ಭಾಷೆಯಲ್ಲಿ ಹೇಳಿದ್ದಾರೆ. ಭಾಷೆ ಅಂದರೆ ಲ್ಯಾಂಗ್ವೇಜ್ ಅಷ್ಟೇ ಅಲ್ಲ, ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕನ್ನಡ ಭಾಷೆಯಲ್ಲಿ ಹೇಳಿದ್ದಾರೆ ಅರ್ಥ ಆಗುವ ಭಾಷೆ. ಹಂಗಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಭಾಷೆ ಇರ್ತದೆ ಹೇಳಲಿಕ್ಕೆ. ಈಗ ಮನುಷ್ಯರಿಗೆ ಹೇಳುವ ಭಾಷೆ ಬೇರೆ, ಪ್ರಾಣಿಗಳಿಗೆ ಹೇಳುವ ಭಾಷೆ ಬೇರೆ, ಅದರಲ್ಲೂ ಪ್ರಾಣಿಗಳಲ್ಲಿ ನಾಯಿ ನರಿಗಳಿಗೆ ಹೇಳುವ ಭಾಷೆ ಬೇರೆ, ಹಸುಗಳಿಗೆ ಹೇಳುವ ಭಾಷೆ ಬೇರೆ. ಭಾಷೆ ಅಂದರೆ ರೀತಿ ಅಂತ ಅರ್ಥ. ಅದಕ್ಕೆ ಹೇಳುವ ರೀತಿಯಲ್ಲಿ ಹೇಳಿದರೆ ಅದಕ್ಕೆ ಅರ್ಥ ಆಗ್ತದೆ. ಸುಮ್ಮನೆ ಈ ಕಡೆಯಿಂದ ಹೋಗು ಅಂದರೆ ಅರ್ಥ ಆಗಲ್ಲ, ಸ್ವಲ್ಪ ಜೋರು ಮಾಡಬೇಕಾಗುತ್ತೆ ಪ್ರಾಣಿಗಳಿಗಾಗುವ. ಮನುಷ್ಯರಿಗೆ ಹಾಗೆ ಜೋರು ಮಾಡಬಾರ್ದು, ಅವರಿಗೆ ಸಿಟ್ಟು ಬರ್ತದೆ. ಹೀಗೆ ಹೇಳುವ ರೀತಿ ಇರ್ತದೆ. ಅದರಲ್ಲಿ ಪುರಂದರದಾಸರು ಮನುಷ್ಯರಲ್ಲಿ ನಾನಾ ವಿಧವಾದ ಜನಗಳನ್ನು ಗಮನಿಸಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಬೇಕೋ ಎಲ್ಲ ರೀತಿಯ ಭಾಷೆಗಳಲ್ಲೂ ಹೇಳಿದರು. ಕೆಲವು ಬೈದು ಹೇಳಿದರು, ಮನುಷ್ಯರನ್ನು ಎದುರಿಗೆ ಕೂಡಿಸಿಕೊಂಡು ಉಪದೇಶ ಮಾಡುವ ರೀತಿಯಲ್ಲಿ ಹೇಳಿದರು. ಹೀಗೆ ಎಲ್ಲ ಭಾಷೆಯಲ್ಲೂ ಎಲ್ಲರಿಗೂ ಅದು ಬೇಕು. ಚಿಕ್ಕ ಮಕ್ಕಳಿಗೂ ಅರ್ಥವಾಗುವ ಭಾಷೆಯಲ್ಲಿ ಮಕ್ಕಳಿಗೆ ಹೇಳುವ ಹಾಗೆ ಮುದ್ದು ಮುದ್ದಾದ ಮಾತುಗಳನ್ನು ಅದರಿಂದಲೂ ಹೇಳಿದರು. ಸ್ತ್ರೀಯರಿಗೆ ಬೇಕಾಗುವ ರೀತಿಯಲ್ಲೂ ಹೇಳಿದರು. ದೊಡ್ಡ ದೊಡ್ಡ ಪಂಡಿತರುಗಳಿಗೆ ಬೇಕಾಗುವ ರೀತಿಯಲ್ಲಿಯೂ ಹೇಳಿದರು. ಪಂಡಿತರು ಕೂಡ ಬೆರಗಾಗುವಂತೆ ಆ ರೀತಿಯಲ್ಲಿಯೂ ಹೇಳಿದರು. ಹೀಗೆ ಅವರ ಆ ಅನೇಕ ಪದ್ಯಗಳನ್ನು ಕೊಡ್ತಾ ಹೋದರೆ ಎಲ್ಲರಿಗೂ ಉಪಯೋಗ ಆಗ್ತದೆ. ಹಾಗಾಗಿ ಯಾರೂ ಕೂಡ ಅದನ್ನು ತೆಗೆದುಹಾಕೋದು ಅಂತಿಲ್ಲವೇ ಇಲ್ಲ. ಒಬ್ಬ ಸಣ್ಣ ಬಾಲಕನಿಂದ ಹಿಡ್ಕೊಂಡು, ಮಕ್ಕಳಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಸನ್ಯಾಸಿಗಳು, ಮಹಾಮಹಾ ದೊಡ್ಡ ದೊಡ್ಡ ಪುರುಷರು, ಅಂಥವರಿಗೂ ಕೂಡ ಉಪಯೋಗವಾಗುವ ರೀತಿಯಲ್ಲಿ ಪದ್ಯಗಳನ್ನು
ರಚನೆ ಮಾಡಿ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಉಪನಿಷತ್ತುಗಳು ನಮಗೆ ಮೋಕ್ಷ ಮಾರ್ಗವನ್ನು ತೋರಿಸಿಕೊಡ್ತವೆ. ನಾವು ಮೋಕ್ಷಕ್ಕೆ ಹೋಗಬೇಕು ಅಂತಾದರೆ ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ, ಇದು ಮೂರು ಬೇಕು. ಜ್ಞಾನ, ಭಕ್ತಿ, ವೈರಾಗ್ಯಗಳು ಇದ್ದರೆ ಮಾತ್ರ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ಹಾಗಾಗಿ ಉಪನಿಷತ್ತುಗಳೆಲ್ಲ ನಮಗೆ ತಿಳಿಸಿಕೊಡೋದು ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು. ದಾಸರು ಕೂಡ ಜ್ಞಾನ ಬೇಕಾಗುವಂಥ ರೀತಿಯಲ್ಲಿಯೇ ಅನೇಕ ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ಭಕ್ತಿ ಬರಲಿಕ್ಕೆ, ಭಗವಂತನಲ್ಲಿ ಭಕ್ತಿ ಬರುವಂತೆ ಅನೇಕ ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಬೇಕಾಗುವಂತಹ ಅನೇಕ ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ನಮಗೆಲ್ಲ ಬರ್ತಾ ಬರ್ತಾ ದಿನೇ ದಿನೇ ಕಲಿಯುಗದಲ್ಲಿ ಏನಾಗ್ತಾ ಇದೆ ಅಂತಂದರೆ ವಿಷಯ ಪದಾರ್ಥಗಳ ಅಭಿಲಾಷೆಗಳು ಜಾಸ್ತಿ ಆಗ್ತಾ ಇದೆ. ಅದನ್ನು ನಾವು ಮೊದಲು ಜ್ಞಾನ ಭಕ್ತಿಗಳು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದದ್ದು ವಿಷಯ ಪದಾರ್ಥಗಳ ವೈರಾಗ್ಯ. ಆದರೆ ಇವತ್ತಿನ ದಿವಸ ಏನಾಗಿದೆ ಅಂತಂದರೆ ಜ್ಞಾನ ಸಂಪಾದನೆ ಮಾಡ್ತಾರೆ, ಭಕ್ತಿಯನ್ನು ಕೂಡ ಜ್ಞಾನ ಪಡೆದುಕೊಂಡಾಗ ಅದರ ಜೊತೆಗೆ ಭಕ್ತಿಯನ್ನು ಮಾಡ್ತಾರೆ, ಆದರೆ ವೈರಾಗ್ಯ ಅನ್ನೋದು ಬಹಳ ಕಡಿಮೆ. ಕಲಿಯುಗ, ಅದರಲ್ಲಿ ನಮಗೆ ವಿಷಯ ಪದಾರ್ಥಗಳ ಆಕರ್ಷಣೆಗಳು ಜಾಸ್ತಿ. ಈಗ ದಿನೇ ದಿನೇ ಏನಾಗ್ತಾ ಇದೆ, ವಿಷಯ ಪದಾರ್ಥಗಳು, ಟೆಕ್ನಾಲಜಿ ಬೆಳೀತಾ ಬೆಳೀತಾ ಇನ್ನೂ ಆಕರ್ಷಕವಾಗಿ ಬರ್ತಾ ಇದೆ, ಆಕರ್ಷಣೆ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಏನಾಗ್ತಾ ಇದೆ ಅಂತಂದರೆ ಆಕರ್ಷಣೆಯ ಜೊತೆಗೆ ಅನುಕೂಲಗಳು, ಅನುಕೂಲ ಅಂತನ್ನೋದು ಅದು ಅನಾನುಕೂಲ, ಅದು ನಿಜ ಆದರೆ ಅನುಕೂಲ ಅಲ್ಲ. ಮೋಕ್ಷ ಮಾರ್ಗಕ್ಕೆ ಅನಾನುಕೂಲವಾಗುವಂಥ ಅನುಕೂಲಗಳು ಜಾಸ್ತಿ ಆಗ್ತಾ ಇದೆ. ಮೊದಲು ಇಷ್ಟು ಅನುಕೂಲಗಳು ಇರಲಿಲ್ಲ ಕೆಡಲಿಕ್ಕೆ, ಆದರೆ ಈಗ ಕೆಡಲಿಕ್ಕೆ ಅನುಕೂಲಗಳು ಜಾಸ್ತಿ ಆಗ್ತಾ ಇದೆ. ಟೆಕ್ನಾಲಜಿ ಬೆಳೆದಂಗೆ ಬೆಳೆದಂಗೆ ಹಾಳಾಗಲಿಕ್ಕೆ ಮಾರ್ಗಗಳು ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ಪುರಂದರದಾಸರು ನೋಡಿ, ಅವರು ಎಂಥ ಅಪರೋಕ್ಷ ಜ್ಞಾನಿಗಳು ಅಂತಂದರೆ ಆಗಿನ ಕಾಲದಲ್ಲೇ ಇದನ್ನೆಲ್ಲ ಗಮನಿಸಿದರು ಅವರು. ಇದನ್ನೆಲ್ಲ ಗಮನಿಸಿ ಈಗಿನ ಕಾಲಕ್ಕೆ ಬೇಕಾಗುವಂತೆ ವೈರಾಗ್ಯದ ಪದಗಳನ್ನು ಬಹಳ ಸುಂದರವಾಗಿ ರಚನೆ ಮಾಡಿದ್ದಾರೆ. ಇವತ್ತು ಆ ದಾಸರು ಮಾಡಿದಂತಹ ವೈರಾಗ್ಯ ಸೂಚಕವಾದ ಕೆಲವು ಪದ್ಯಗಳನ್ನು ನೋಡುವ ಪ್ರಯತ್ನವನ್ನು ಮಾಡೋಣ. ನಾವು ಈ ವಿಷಯ ಪದಾರ್ಥ, ಆದರೆ ನಾವು ಗಮನಿಸಬೇಕಾದದ್ದು ದಿನ ದಿನ ಸಾಯೋರನ್ನು ನಾವು ನೋಡ್ತಾ ಇದ್ದೇವೆ. ಸ್ಮಶಾನ ವೈರಾಗ್ಯ ಅಂತ ಕರೀತಾರೆ. ಸಾಯೋರ ಜೊತೆಗೆ ಸ್ಮಶಾನಕ್ಕೆ ಹೋದಾಗ ಅಲ್ಲಿ ಕೆಲವರಿಗೆ ಅನಿಸ್ತದೆ, ಎಲ್ಲ ಎಷ್ಟು ಮಾಡಿದ, ಏನೇನು ಸಂಪಾದ ಹಣ ಮಾಡಿದ, ಎಷ್ಟು ಆಸ್ತಿ ಮಾಡಿದ, ಎಷ್ಟು ಹೆಸರು ಮಾಡಿದ, ಏನು ಇಲ್ಲ, ಎಲ್ಲ ಬಿಟ್ಟು ಬರೀ ಕೈಯಲ್ಲಿ ಹೋಗ್ತಾ ಇದ್ದಾನೆ ನೋಡು ಅಂತ ಆ ದೃಶ್ಯವನ್ನು ನೋಡಿ, ಸ್ಮಶಾನದಲ್ಲಿ ಆ ದೃಶ್ಯವನ್ನು ನೋಡಿ ಅಂದ್ಕೊಳ್ತಾನಂತೆ, ನಾನು ಕೂಡ ಇನ್ನೇನು ಮಾಡಲಿ, ಎಷ್ಟು ಮಾಡಿದರೂ ಇಷ್ಟೇ, ಒಂದು ದಿವಸ ನಾನು ಹೋಗಬೇಕಾದ್ದೆ, ಎಲ್ಲ ಬಿಟ್ಟು ನಾನು ಬರೀ ಕೈಯಲ್ಲಿ ಹೋಗಬೇಕಾದ್ದೆ. ಹಾಗಾದರೆ ನಾವು ತಗೊಂಡು ಹೋಗಲಿಕ್ಕೆ ಏನು ಬೇಕೋ ಅದನ್ನು ಮಾಡೋಣ, ಅದನ್ನು ಸಂಪಾದನೆ ಮಾಡೋಣ. ಇಷ್ಟೆಲ್ಲ ಏನು ಸಂಪಾದನೆ ಮಾಡಿದರೆ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ನಿಜವಾಗ್ಲೂ ನಮ್ಮ ಜೊತೆಗೆ ಬರೋದು ಯಾವುದು, ಅದನ್ನು ಸಂಪಾದನೆ ಮಾಡೋಣ ಅಂತ ವೈರಾಗ್ಯ ಬರ್ತದೆ. ಇದು ಸ್ಮಶಾನ ವೈರಾಗ್ಯ. ಸ್ಮಶಾನದಿಂದ ಹೊರಗೆ ಬಂದು ಮನೆಗೆ ಬಂದು ಸ್ನಾನ ಮಾಡಿದರೆ ಎಲ್ಲ ಮರ್ತು, ನಾವು ಸಾಯೋದೇ ಇಲ್ಲ, ಅದು ಅವರಿಗಷ್ಟೇ ಅನ್ನೋ ರೀತಿಯಲ್ಲಿ ಬದುಕ್ತಾರೆ.
ಅದಕ್ಕೆ ಪುರಂದ್ರದಾಸರು ಹೇಳ್ತಾರೆ, ಬರುವರು ನಿನ್ನ ಹಿಂದೆ ಇತ್ತ ಬಾರೆಂದು ಯಮಭಟರು ಸೆಳೆದೊಯ್ಯುವಾಗ ಯಾರು ಬರುವರೋ ನಿನ್ನ ಹಿಂದೆ. ಸತಿಸುತರುಗಳು ಬರುವುದಿಲ್ಲ, ಹೆಂಡತಿ ಮಕ್ಕಳು ಗಂಡ ಇವರನ್ನೇ ನೆಚ್ಚಿಕೊಂಡು ನಾವು ಬದುಕ್ತಾ ಇರ್ತೇವೆ, ಅವ್ರು ಬರ್ತಾರ ಜೊತೆಗೆ ಬರೋದಿಲ್ಲ. ನಿನ್ನ ಹಿತವಾದ ಬಂಧು ಸ್ನೇಹಿತರು ಬರುವುದಿಲ್ಲ. ಇಲ್ರಿ ನಮ್ಮ ಫ್ಯಾಮಿಲಿ ಯಾವುದು ಸರಿ ಇಲ್ಲ, ನನಗೆಲ್ಲ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಫ್ರೆಂಡ್ಸ್ಗಳು ನನಗೇನು ಬೇಕಾದರೂ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತಾರೆ. ಆ ಫ್ರೆಂಡ್ಸ್ಗಳು ಸ್ನೇಹಿತರು ಅವರೇನಾದರೂ ಬರ್ತಾರ ಜೊತೆಗೆ, ಅವರು ಬರೋದಿಲ್ಲ. ಹೆಗಲು ಹಿಡಿಲಿಕ್ಕೆ ಬರಬಹುದು, ಸ್ಮಶಾನದವರೆಗೆ ಬರಬಹುದು ಅಷ್ಟೇ, ಅಲ್ಲಿಂದ ಮುಂದೆ ಯಾರು ಬರ್ತಾರೆ? ಸತಿ ಸುತ್ತರುಗಳು ಬರುವುದಿಲ್ಲ, ಹಿತವಾದ ಬಂಧು ಸ್ನೇಹಿತರು ಬರುವುದಿಲ್ಲ, ಕ್ಷಿತಿ ಮಾನ್ಯ ಕ್ಷೇತ್ರವು ಬರುವುದಿಲ್ಲ. ನನಗೆ ಯಾರ ಅದು ಬರುತ್ತ ನಮ್ಮ ಜೊತೆಗೆ, ಕ್ಷಿತಿ ಮಾನ್ಯ ಕ್ಷೇತ್ರವು ಬರು ಅಂದರೆ ನಾವು ಮಾಡಿದ ಸೈಟ್ಗಳು, ನಾವು ಮಾಡಿದ ಮನೆ ಅಂತಸ್ತು ಅದ್ಯಾವುದು ಬರೋದು? ಮತ್ತೆ ಯಾರು ಬರೋದು? ಲಕ್ಷ್ಮೀಪತಿ ಎಂಬವನಲ್ಲದೇ ಗತಿಯೊಬ್ಬರಿಲ್ಲ. ನಮಗೆ ಗತಿ ಅವನೊಬ್ಬನೇ. ಜ್ಞೇಯಂ ಗಮ್ಯಂ ಗುರು ಅಂತ ಮಧ್ವಾಚಾರ್ಯ ಹೇಳಿದಂತೆ, ಗಮ್ಯ ಅವನೊಬ್ಬನೇ ಗತಿ, ಭಗವಂತನೊಬ್ಬನೇ ನಮಗೆ ಗತಿ, ಇವರು ಯಾರು ನಮ್ಮ ಜೊತೆಗೆ ಬರೋದಿಲ್ಲ. ತುರಗ ಗಜಗಳು ಬರುವುದಿಲ್ಲ, ನಿನ್ನ ಮೆರವಣಿಗೆ ಅಲ್ಲ. ಸತ್ತಾಗ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತಾರೆ, ವೈಭವದಿಂದ ಹಾರಗಳನ್ನು ಹಾಕಿ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತಾರಲ್ಲ ಆ ದೇಹ, ಅದಾದರೂ ನಿನ್ನ ಜೊತೆಗೆ ಬರುತ್ತಾ? ಅದು ಬರೋದಿಲ್ಲ. ನಾವು ಯಾರನ್ನ ಹೆಚ್ಚು ಪ್ರೀತಿಸ್ತೇವೆ ಅಂತಂದರೆ, ನಮ್ಮ ವಸ್ತುಗಳು, ನಮ್ಮ ಮಡದಿ, ನಮ್ಮ ಗಂಡ, ನಮ್ಮ ಮಕ್ಕಳು, ನಮ್ಮ ಸ್ನೇಹಿತರು ಬಂಧುಗಳು ಎಲ್ಲರಿಗಿಂತ ಹೆಚ್ಚು ಪ್ರೀತಿಸೋದು ನಮ್ಮ ಶರೀರವನ್ನು. ನಾವು ಫಸ್ಟ್ ನಮಗೆ ನಮ್ಮ ಶರೀರ, ಆಮೇಲೆ ಎರಡನೇದು. ಎಲ್ಲದಕ್ಕಿಂತ ಹೆಚ್ಚು ಪ್ರೀತಿಸುವ ನಮ್ಮ ಶರೀರವೂ ಕೂಡ ನಮ್ಮ ಜೊತೆಗೆ ಬರೋದಿಲ್ಲ. ಅದನ್ನು ನಾವು ಇಲ್ಲೇ ಬಿಟ್ಟು ಹೋಗಬೇಕು. ನಿನ್ನ ಮೆರವಣಿಗೆ ಮಾಡುವ ಈ ತನು ಅದು ನಿನ್ನದಲ್ಲ ಅಂತಾರೆ, ಅದು ನಿನ್ನದಲ್ಲ, ಅದನ್ನ ಇಲ್ಲೇ ಬಿಟ್ಟು ಹೋಗಬೇಕು, ಇಲ್ಲೇ ಸುಟ್ಟು ಬಿಡ್ತಾರೆ ಅದನ್ನ. ನರಪತಿಯ ಸೇವೆ ಸ್ಥಿರವಲ್ಲ, ನರಹರಿಯೊಬ್ಬನಲ್ಲದೆ ಪರಗತಿ ಇಲ್ಲ. ನಾವು ಯಾವ್ದಾದ್ರೂ ಮಿನಿಸ್ಟರ್ಗಳನ್ನ ರಾಜರುಗಳನ್ನ ಸೇವೆ ಮಾಡ್ತೇವೆ, ಅವರ ಪ್ರೀತಿ ಗಳಿಸ್ತೇವೆ, ಅವ್ರು ನಮ್ಮನ್ನು ಕಾಪಾಡ್ತಾರೆ, ಅವರಿಂದ ನಮಗೆ ಉಪಯೋಗ ಇದೆ ಹಾಗೆ ಹೀಗೆ ಅಂತ. ಅವ್ರು ಯಾರಾದರೂ ಬರ್ತಾರ? ನರಪತಿಯ ಸೇವೆ ಸ್ಥಿರವಲ್ಲ, ಅದು ಕೂಡ ಶಾಶ್ವತ ಅಲ್ಲ. ಆದ್ರಿಂದ ನರಹರಿ ಒಬ್ಬನಲ್ಲದೆ, ಆ ಭಗವಂತ ನರಹರಿ ಅವನೊಬ್ಬನೇ ನಮಗೆ ಗತಿ. ಧನ ಧಾನ್ಯಗಳು ಬರುವುದಿಲ್ಲ, ಮಾಡಿದ ಹಣ ಮಾಡಿದ ಸಂಪತ್ತು ಬರೋದಿಲ್ಲ, ನಿನ್ನ ಅನುವಾದ ನವ ಸಾಧನಗಳು ಬರುವುದಿಲ್ಲ. ನಮಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ನವ ಸಾಧನಗಳು ನಮ್ಮಲ್ಲಿದ್ದಾವೆ. ಇಂದ್ರಿಯಗಳು, ಅನೇಕ ಇಂದ್ರಿಯಗಳಿದ್ದಾವೆ, ಕಣ್ಣು ಕಿವಿ ಮೂಗು ಎಲ್ಲ ಇಂದ್ರಿಯಗಳು ನಮಗೆ ಭಾರಿ ಅನುಕೂಲ, ಆದರೆ ಇದ್ಯಾವುದು ನಮ್ಮ ಜೊತೆಗೆ ಬರೋದಿಲ್ಲ. ಜನನಿ ಜನಕರು ಬರುವುದಿಲ್ಲ, ತಂದೆ ತಾಯಿಗಳು ಬರೋದಿಲ್ಲ, ನಮ್ಮ ಹನುಮನಯ್ಯನ ಹೊರತು ಬೇರೆ ಗತಿ ಇಲ್ಲ. ಹನುಮನಯ್ಯ ಅಂದರೆ ಹನುಮಂತ ದೇವರ ಅಯ್ಯ, ಅಪ್ಪ. ಅಯ್ಯ ಅಂದರೆ ಅಪ್ಪ ಅಂತ. ವಾಯುದೇವರ ತಂದೆಯಾಗಿರ್ತಕ್ಕಂತಹ ಭಗವಂತ ಅವನೇ ನಮಗೆ ಗತಿ, ಹರಿವಾಯು ಗುರುಗಳೇ ನಮಗೆ ಗತಿ, ಅದು ಬಿಟ್ಟರೆ ಬೇರೆ ಗತಿ ಇಲ್ಲ. ಈ ದೇಹ ಏನಾಗ್ತದೆ ಅನ್ನೋದನ್ನು ಅವರು ಹೇಳ್ತಾರೆ. ಈ ದೇಹ ನೀ ಬಿಟ್ಟ ಬಳಿಕ ಅವರು ಬಾಧೆಗೋಸ್ಕರ ಬೆಂಕಿ ಹಾಕಿ ಸುಡುತ್ತಿಹರೋ. ಅವರದನ್ನು ಒಂದು ಕ್ಷಣ ಇಟ್ಕೊಳ್ಳೋದಿಲ್ಲ.
ಎಷ್ಟು ನೀವು ಅದನ್ನ ಪ್ರೀತಿಸ್ತೀರೋ ಅಷ್ಟೇ ನೆಗ್ಲೆಕ್ಟ್ ಮಾಡ್ತಾರ ಆಮೇಲೆ ಅದನ್ನ. ಬೂದಿ ನೀರೊಳು ಚೆಲ್ಲುತ್ತಿ ಹರೋ, ಅದ್ರ ಬೂದಿ ಕೂಡ ಇಟ್ಕೊಳ್ಳೋದಿಲ್ಲ, ಆಮೇಲೆ ಸುಟ್ಟು ಕೂಡ ಇಟ್ಕೊಳ್ಳೋದಿಲ್ಲ, ಅದನ್ನು ತಗೊಂಡೋಗಿ ನೀರಲ್ಲಿ ಹಾಕಿ ಚೆಲ್ಲಿ ಬಿಡ್ತಾರೆ. ಬೀದಿಯಲ್ಲಿ ನಿಂತು ಬೊಬ್ಬೆಯ ಮಾಡುತ್ತಿಹರೋ, ಬೊಬ್ಬೆ ಹೊಡಿತಾರೆ ಅಷ್ಟೇ ಬೀದಿಯಲ್ಲಿ ನಿಂತು. ಇದನ್ನೆಲ್ಲ ನೀವು ತಿಳ್ಕೊಳ್ರಿ ಅಂತಾರೆ. ಇನ್ನಾದರೂ ತಿಳಿದುಕೊಂಡು ಮತ್ತೆ ಮುನ್ನಾದರೂ ಅನ್ಯ ಗತಿ ಇಲ್ಲವೆಂದು ಎನ್ನೊಡೆಯ ನೀನೇ ಗತಿ ಎಂದು ಬೇಡಿ ಮನ್ನಿಸಿ ಪುರಂದರ ವಿಠಲಾ ಸಲಹೆಂದು. ಆದ್ದರಿಂದ ಭಗವಂತ ನೀನೇ ರಕ್ಷಣೆ ಮಾಡಬೇಕು, ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಯಾರೂ ಸಂಗಡ ಬಾಹೋರಿಲ್ಲ. ನಾರಾಯಣನ ನಾಮ ನೆರೆ ಬಾಹೋದಲ್ಲದೆ, ಆ ಭಗವಂತನ ನಾಮ ನಾವಿಗೇನು ಕೂತು ಮಾಡಿದ್ವಲ್ಲ ನಾಮ ಸಂಕೀರ್ತನೆ, ಇದು ಮಾತ್ರ ನಮ್ಮನ್ನೆಲ್ಲಿ ಬಿಡೋದು. ನೀವು ಎಷ್ಟೇ ಹಣ ಸಂಪಾದನೆ ಮಾಡಿರಿ, ಎಷ್ಟೇ ಗಳಿಸ್ರಿ, ಏನೇ ಮಾಡಿರಿ, ಯಾವುದು ಬರೋದಿಲ್ಲ. ಈಗ ಕೂತು ಏನು ನೀವು ಸ್ವಲ್ಪ ಹೊತ್ತು ಆ ಭಗವಂತನ ನಾಮ ಸಂಕೀರ್ತನೆ ಮಾಡಿದ್ರಲ್ಲ, ಇದು ಯಾವತ್ತಿಗೂ ನಮ್ಮನ್ನು ಬಿಡೋದಿಲ್ಲ. ಇದು ಬೇಕಾದ್ರೆ ನೆನಪಿಟ್ಟುಕೊಳ್ಳಿ ಇದು ಮಾತನ್ನು. ನಾವು ಹೋಗುವಾಗ ಅಲ್ಲಿ ಜ್ಞಾನ ಇರ್ತದೆ ನಮಗೆ, ಈ ದೇಹ ಹೋಗಿರ್ತದೆ ಅಷ್ಟೇ. ಹೌದು ಆಚಾರ್ಯ ಹೀಗೆ ಹೇಳಿದ್ರು, ಇದು ಬಂತು ನೋಡಿ ನಮಗೆ, ಇದೇ ನಮ್ಮನ್ನು ಕಾಪಾಡ್ತು ಅಂತ ಅವತ್ತು ನೆನೆಸ್ತೀರಿ ನೀವು. ಪುರಂದ್ರದಾಸರು ಅದನ್ನು ಹೇಳಿದ್ದಾರೆ, ನಾರಾಯಣನ ನಾಮ ನೆರೆ ಬಾಹೋದಲ್ಲದೆ ಯಾರೂ ಸಂಗಡ ಬಾಹೋರಿಲ್ಲ. ಅವರು ಇನ್ನೂ ಕಣ್ಣಲ್ಲಿ ನೀರು ಬರುವಂತೆ ಹೇಳುತ್ತಾರೆ, ಹೊತ್ತು ನವಮಾಸ ಪರ್ಯಂತರವು ಗರ್ಭದಲ್ಲಿ, 9 ತಿಂಗಳು ಹೊಟ್ಟೆಯಲ್ಲಿಟ್ಟುಕೊಂಡು, ಹತ್ತು ಬಲು ನೋವು ಬೇನೆಗಳಿಂದ, ಎಷ್ಟು ಕಷ್ಟ 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಅದನ್ನು ರಕ್ಷಣೆ ಮಾಡೋದು ಅಂತಂದರೆ ಅದೆಲ್ಲ ನೀವೆಲ್ಲ ಅನುಭವಿಸಿದ್ದೀರಿ. ಅಷ್ಟು ಕಷ್ಟಪಟ್ಟು ಅದನ್ನು ಆ ಮಗುವನ್ನು ತುತ್ತು ಬುತ್ತಿಯ ಕೊಟ್ಟು ಸಲಹಿದಂಥ ತಾಯಿ ತಂದೆ ಕಷ್ಟಪಟ್ಟು ಈ ಭೂಮಿಗೆ ತಂದಿರ್ತಾರೆ ಮಕ್ಕಳನ್ನು. ಆ ಮಗ ಏನಾದರೂ ಸತ್ತು ಹೋದ, ಮಗಳೇನಾದರೂ ಸತ್ತು ಹೋದ್ಲು ಅಂತಂದರೆ ಏನು ಮಾಡ್ತಾರೆ? ನಾನು ಕಷ್ಟಪಟ್ಟು ಹೊತ್ತು 9 ತಿಂಗಳು ಹೊಡೆದಿದ್ದೇನೆ, ನಾನಿನ್ನು ಬಿಟ್ಟಿರೋದಿಲ್ಲ ಅಂತ ಅದ್ರ ಜೊತೆಗೆ ಹೋಗ್ತಾರೇನು? ಹತ್ತು ಕರೆವರಲ್ಲದೆ ನೆರೆ ಬಾಹರೇ ಅಂತಾರೆ, ಅಳ್ತಾರಷ್ಟೇ, ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಅಳಬೋದಷ್ಟೇ, ಬಿಟ್ಟರೆ ಹಿಂದೆ ಬರ್ತಾರೇನು ತಂದೆ ತಾಯಿಗಳೇನಾರು ಹಿಂದೆ ಬರ್ತಾರ? ಇಲ್ಲ, ನಮ್ಮ ತಂದೆ ತಾಯಿಗಳು ನನಗೆ ಬಿಡೋದೇ ಇಲ್ಲ. ಯಾರು ಬಿಟ್ಟರು ಅವ್ರು ನನಗೆ ಬಿಡೋದಿಲ್ಲ ಅಂತಂದರೆ ಅವರೇ ಬರ್ತಾರೆ, ಹತ್ತು ಕರೀತಾರಷ್ಟೇ. ಇಲ್ಲ, ನನ್ನ ತಂದೆ ತಾಯಿಗಳು ನನ್ನನ್ನು ಬಿಟ್ಟರು ಕೂಡ ನನ್ನ ಹೆಂಡತಿ ನನ್ನನ್ನು ಪ್ರೀತಿಸಿ ಅವಳಿದ್ದಾಳೆ ನನ್ನ ಜೊತೆಗೆ, ನಾನು ಅವಳಿಗೋಸ್ಕರ ಅಪ್ಪ ಅಮ್ಮನ್ನು ಬೇರೆ ಮಾಡಿ ಅವ್ರನ್ನ ವೃದ್ಧಾಶ್ರಮಕ್ಕೆ ಕಳಿಸಿ ಅಥವಾ ಅವ್ರನ್ನ ಬೇರೆ ಮನೆ ಮಾಡಿಕೊಟ್ಟು ನಾನು ಅವಳ ಜೊತೆಯಲ್ಲಿ ಬಾಳ್ತಾ ಇದ್ದೇನೆ, ಅವಳು ಮಾತ್ರ ನನ್ನ ಕೈ ಬಿಡೋದಿಲ್ಲ ಅಂತ ಯಾರಾದರೂ ಅಂದ್ಕೊಂಡಿದ್ರೆ, ದೇವ ವಿಪ್ರರು ಅಗ್ನಿ ಸಾಕ್ಷಿಯಲ್ಲಿ ತನ್ನ ಭಾವಶುದ್ಧದಿ, ಎಲ್ಲ ದೇವತೆಗಳು ಬ್ರಾಹ್ಮಣರು ಅಗ್ನಿ ಸಾಕ್ಷಿಯಾಗಿ ಏನು ವೈಭವದಿಂದ ಭಾರಿ ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಿ ಎಲ್ಲ ಜನರನ್ನು ಕರೆಸಿ ಎಲ್ಲರ ಮುಂದೆ ಸಾಕ್ಷಿಯಾಗಿ ಧಾರೆ ಎರೆಸಿಕೊಂಡ ದೇವಿ ಸತೀ ತಲೆಗೆ ಕೈ ಇಟ್ಟುಕೊಂಡು ಇನ್ನಾವ ಗತಿಯೋ ಎಂದು ಅಳುತ್ತಿರಲು, ಅಷ್ಟೇ, ನನಗಿನ್ಯಾರಪ್ಪ ಗತಿ ಅಂತಾಳೆ ಅಷ್ಟೇ ಅವಳು. ತಲೆ ಕೈ ಇಟ್ಕೊಂಡು ಇನ್ಯಾರಪ್ಪ ನನಗೆ ಗತಿ ಅಂತ ಅಳತಾ ಕೂತ್ಕೊಳ್ತಾಳೆ ಹೊರತು ಬರೋದಿಲ್ಲ. ನಿನ್ನ ಹಿಂದೆ ಬಾ ಅಂತಂದ್ರೆ ಯಾರು ಬರ್ತಾರೆ? ಅದೆಲ್ಲ ಹಿಂದಿನ ಕಾಲ, ಅದಕ್ಕೆ ಈಗ ಕಲಿಯುಗದ ಜನರಿಗೆ ಬೇಕಾಗುವ ಹಾಗೆ ಮಾಡಿದ್ದು ಅಂತ ಹೇಳಿದ್ದು. ನಮ್ಮ ಈ ಕಲಿಯುಗದ ಜನಗಳ ಮನಸ್ಥಿತಿಯನ್ನ ನೋಡಿ ಅದಕ್ಕೆ ತಕ್ಕಂತೆ ಮಾಡಿದ್ದಾರೆ ಪುರಂದ್ರದಾಸರು. ಹಿಂದಿನ ಕಾಲದಲ್ಲೆಲ್ಲ ಅಂಥ ಸತಿಯರಿದ್ದರು, ಕುಂತಿ ಮಾದ್ರಿ ಇವರ ಕಥೆಗಳನ್ನೆಲ್ಲ ನಾವು ಕೇಳ್ತೇವೆ. ಅವರು ಪೈಪೋಟಿ, ನಾನು ಹೋಗ್ತೇನೆ ನಾನು ಹೋಗ್ತೇನೆ ನಾನು ಹೋಗ್ತೇನೆ ನಾನು ಹೋಗ್ತೇನೆ. ಪಾಂಡು ಮಹಾರಾಜ ಸತ್ತಾಗ ಇಬ್ಬರು ಹೆಂಡತಿಯರು ಕುಂತಿ ಮಾದ್ರಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೋಗೋ ಪ್ರಸಂಗ ಇತ್ತು, ಯಾಕೆಂದರೆ ಮಕ್ಕಳು ತುಂಬ ಚಿಕ್ಕವರಿದ್ದರು, ಯಾರಾದರೂ ಒಬ್ಬರು ನೋಡ್ಕೊಳ್ಬೇಕಾಗಿತ್ತು. ಹಾಗಾಗಿ ಯಾರು ಹೋಗೋದು ಅವನ ಜೊತೆಗೆ?
ಅವನನ್ನ ತೊಡೆಯಲ್ಲಿಟ್ಟುಕೊಂಡು ಅಗ್ನಿ ಪ್ರವೇಶ ಮಾಡೋದು ಇಬ್ಬರು ಕೂಡ ಒಟ್ಟಿಗೆ. ಆ ರೀತಿ ಯಾರು ಹೋಗೋದು ಅಂತ ವಿಚಾರ ಬಂದಾಗ ನಾನು ಹೋಗ್ತೇನೆ ನಾನು ಹೋಗ್ತೇನೆ ಅಂತ ಇಬ್ರು. ಈಗ ಯಾರಾದರೂ ನಾನು ಹೋಗ್ತೇನೆ ನೀನು ಹೋಗು ಅಂತಾರೆ ಹೊರತು ಅಂತ ಆಪ್ಷನ್ ಇದ್ದಿದ್ರೆ ಅಂತ ಯಾರೂ ಕೂಡ ಹಾಗಿಲ್ಲ. ಹಾಗೆ ಮಾಡೋ ಚಾನ್ಸು ಇವಾಗಿಲ್ಲ, ಈ ಕಲಿಯುಗದಲ್ಲಿ ಅದು ನಿಷಿದ್ಧ. ಒಂದು ವೇಳೆ ಹಾಗೆ ಇದ್ದಿದ್ರೆ ನೀನು ಹೋಗು ಅಂತಿದ್ರೆ ಹೊರತು ಯಾರು ನಾನು ಹೋಗ್ತೇನೆ ಅಂತಿರಲಿಲ್ಲ. ಆದ್ರಿಂದ ಪುರಂದರದಾಸರು ಹೇಳ್ತಾರೆ, ಇನ್ನಾವ ಗತಿಯೋ ಎಂದು ಅಳಿತು ಕುಳಿತಿರುವಳು, ಹೊರತು ಅವಳು ಬರೋದಿಲ್ಲ. ಹಾಗಾಗಿ ಈ ದೇಹ ಇದೆಯಲ್ಲ, ಇದು ಎತ್ತಿದ ಕಸಕ್ಕಿಂತ ಕಡೆಯಾಯಿತು ಈ ದೇಹ ಅಂತಾರೆ. ಕಸನಾದರೂ ಗುಡಿಸಿಬಿಟ್ಟು ಕೆಲವು ಸಲ ಎರಡು ಮೂರು ದಿವಸ ಗುಡಿಸ್ದೇನು ಹಾಗೆ ಇರ್ತೇವೆ. ಎದುರಿಗೆ ಯಾರೋ ಬರ್ತಾರೆ ಅಂತ ಎದುರಿಗೆ ಮಾತ್ರ ಗುಡಿಸಿರ್ತೇವೆ, ಆ ರೂಮಲ್ಲೋ ಇಲ್ಲ ಹಾಗೆ ಇರ್ತದೆ ಕಸ. ಅಥವಾ ಗುಡಿಸಿದ್ರೂ ಕೂಡ ಮೂಲೆಯಲ್ಲಿ ಇಟ್ಟಿರ್ತೇವೆ ಒಂದು ನಾಲ್ಕು ದಿವಸ ಬಿಟ್ಟು, ಆಮೇಲೆ ತೆಗೆದು ಹಾಕಿದ್ರೆ ಆಯಿತು, ಗುಡಿಸತ್ತಿಲ್ಲ ಇವಾಗ. ಇವಾಗ ಆ ಕಡೆ ಈ ಕಡೆ ಕಸ ಹಾಕ್ಲಿಕ್ಕೂ ಆಗೋದಿಲ್ಲ, ಅದಕ್ಕೊಂದು ಗಾಡಿ ಬರುತ್ತೆ, ಅದು ಬರೋ ತನಕ ಕಸ ಅಲ್ಲೇ ಇರಬೇಕು. ಹಾಗೆ ಕಸನಾದರೂ ಮೂರು ನಾಲ್ಕು ದಿವಸ ಇಟ್ಕೋತೀವಿ ನಾವು ಮನೆಯಲ್ಲಿ. ಆದರೆ ದೇಹ ಪ್ರಾಣ ಹೋಯಿತು ಅಂತಾದರೆ ಅದು ಕಸಕ್ಕಿಂತ ಅತ್ತತ್ತ. ಕಸ ಆದರೂ ಮೂರು ನಾಲ್ಕು ದಿವಸ ಇಟ್ಕೊಂಡಂಗೆ ಇದನ್ನು ಸ್ವಲ್ಪ ಮೂರು ನಾಲ್ಕು ದಿವಸ ಇಟ್ಕೊಳ್ಳೋಣ, ಗಾಡಿ ಬಂದ್ಮೇಲೆ ಕಳಿಸೋಣ. ಎಲ್ಲಿಯಾದರೂ ಗಾಡಿ ವ್ಯವಸ್ಥೆ ಮಾಡಿ ಕರ್ಕೊಂಡು ಬಂದು ತೊಗೊಂಡು ಹೋಗಲೇಬೇಕು, ಇಲ್ಲ ಹೊತ್ಕೊಂಡಾದರೂ ಹೋಗಿ ಸ್ಮಶಾನದವ್ರಿಗೆ ಹೋಗಿ ಸುಟ್ಟು ಹಾಕಿ ಬರ್ಬೇಕು. ಅದಕ್ಕೆ ಹೇಳಿದ್ರು ಕಸಕ್ಕಿಂತ ಕಡೆಯಾಯಿತು ಈ ದೇಹ. ಪುತ್ರ ಮಿತ್ರರು ಸಕಲ ಬಂಧುಗಳು ಸತಿಯರು ಎಲ್ಲರೂ ನಿಂತು ನೋಡ್ತಾರಷ್ಟೇ, ನೋಡುವರಲ್ಲದೆ. ಮೃತ್ಯು ದೇವಿಯು ಬಂದು ಪ್ರಾಣವನ್ನು ಸೆಳೆಯುವಾಗ ಜಾತ್ರೆ ಜನರಿಷ್ಟಿದ್ದು ಏನು ಮಾಡುವುದು, ಎಷ್ಟು ಜನ ಇದ್ದೇನು ಮಾಡ್ತಾರೆ. ಯಮನದೂತರು ಬಂದು ಪಾಶವನ್ನು ಸಲಗಾಕಿ ಮಮತೆ ಇಲ್ಲದೆ ಪ್ರಾಣ ಎಳೆಯುತ್ತಿರಲು ವಿಮುಖನಾಗಿ ತಾನು ವ್ಯಥೆಯಿಂದ ಕೋಪಾಗ ಕಮಲಾಕ್ಷ ಪುರಂದರ ವಿಠಲ ನೀನಲ್ಲದೆ, ಭಗವಂತನೊಬ್ಬನೇ ಕಾಪಾಡು, ಬೇರೆ ಇನ್ಯಾರೂ ಕೂಡ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾರೂ ಕೂಡ ನಮ್ಮ ಜೊತೆಗೆ ಬರೋದಿಲ್ಲ. ಆದ್ದರಿಂದ ಭಗವಂತನ ನಾಮಸ್ಮರಣೆ ಅದು ಇವತ್ತು ಮಾತ್ರ ಅಲ್ಲ, ಪ್ರತಿ ದಿವಸ ಕ್ಷಣ ಕ್ಷಣಕ್ಕೂ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದರೆ ಅದು ಮಾತ್ರ ನಮ್ಮನ್ನು ಕಾಪಾಡ್ತದೆ ಅನ್ನೋದನ್ನು ಆ ಒಂದು ಪದ್ಯದಲ್ಲಿ ಹೇಳಿದ್ದಾರೆ. ಹಾಗೆ ಮತ್ತೊಂದು ಸಂದರ್ಭದಲ್ಲಿ ಬಹಳ ದೊಡ್ಡ ಪದ್ಯವನ್ನು ರಚನೆ ಮಾಡಿದ್ದಾರೆ ಪುರಂದ್ರದಾಸರು. ಯಾತಕ್ಕೆ ನೋಡುತ್ತೀ ಯಮನ ಪಾಶಕ್ಕೆ ಬೀಳುತ್ತಿ ಅಂತ ಪ್ರಾಸಬದ್ಧವಾಗಿ ಮಾಡಿದ್ದಾರೆ. ತೀ 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 ಅಂತ ಬರ್ತದೆ ಎಲ್ಲ ಕಡೆಯಲ್ಲೂ ಕೂಡ, ಪ್ರತಿಯೊಂದು ಲೈನಲ್ಲೂ ಕೂಡ. ಯಾಕೆ ನೋಡುತ್ತೀ ಯಮನ ಪಾಶಕ್ಕೆ ಬೀಳುತ್ತಿ, ನಾಥನಾರಾಯಣ ಹರಿಕೃಷ್ಣ ಎಂಬುವ ಕೀರ್ತನೆಯನ್ನು ಕೇಳಿ ದೂಷಿಸಿ ನಗುತ್ತಿ. ಕೆಲವರೆಲ್ಲ ಇದ್ದಾರೆ ಇವಾಗೆಲ್ಲ ಕುಂಕುಮ ಹಚ್ಕೊಂಡು ಹೋಗಲಿಕ್ಕೆ ಸಂಕೋಚ ಆಗಿಬಿಟ್ಟಿದೆ, ಅಂಥ ಪರಿಸ್ಥಿತಿ ಹೊರಗೆ ಎಲ್ಲಿ ನೋಡಿ ನಗ್ತಾರೋ ನಮ್ಮನ್ನು ಅಂತ ಅಂಥ ಜನಗಳಿದ್ದಾರೆ. ಇವಾಗ ಅಕ್ಷತೆ ಅಂಗಾರ ಇಟ್ಕೊಂಡು ಹೋದರೆ ನಗ್ತಾರೆ, ನಾಮ ಹಚ್ಕೊಂಡು ಹೋದರೆ ನಗ್ತಾರೆ, ಒಂದು ಕುಂಕುಮ ಹಚ್ಕೊಂಡು ಹೋದರೆ ನಗ್ತಾರೆ. ಅದಕ್ಕೆ ಕಾಣಿಸ್ತದೋ ಇಲ್ಲೋ ಅನ್ನೋಂಗೆ ನಿಧಾನ ಸಣ್ಣಕ್ಕೆ ಆಚಾರ ಹೇಳಿದ್ದಾರೆ, ಹಚ್ಕೊಳ್ಬಾರ್ದು ಅಂತ, ಹಚ್ಕೊಳ್ಳದೇ ಇರಬಾರ್ದು ಅಂತ ಹೇಳಿದ್ದಾರೆ. ಆದ್ದರಿಂದ ಹಚ್ಕೊಳ್ಬೇಕು ಅಂತ ಸಣ್ಣಗೆ ಎಲ್ಲಿ ಕಾಣ ನೋಡ್ರಿ ಬೇಕಾದ್ರೆ ಅಂತ ಅಷ್ಟು ಹತ್ತಿರ ಹೋಗಿ ನೋಡಿದ್ರೆ ಕಾಣಿಸುತ್ತೆ, ಇಲ್ಲಾಂದ್ರೆ ಕಾಣಿಸೋದೇ ಇಲ್ಲ. ಯಾಕೆ ಅಂದರೆ ಇಲ್ಲರಿ ಉದ್ದ ಹಚ್ಕೊಂಡ್ರೆ, ದೊಡ್ಡದಾಗ ಹಚ್ಕೊಂಡ್ರೆ ಜನ ನಗ್ತಾರೆ, ನೋಡಿದವ್ರು ನಗ್ತಾರೆ. ಅಂಥವರಿಗೆ ಏನು ಗತಿ ಆಗ್ತದೆ? ನಾಥನಾರಾಯಣ ಹರಿ ಕೃಷ್ಣ ಎಂಬುವ ಕೀರ್ತನೆಯನ್ನು ಕೇಳಿ, ನಾವೆಲ್ಲ ಇಲ್ಲಿ ಕೀರ್ತನೆ ಮಾಡ್ತಾ ಇದ್ದೇವಲ್ಲ, ಇದನ್ನು ನೋಡಿ ಜನ ಹೋಗೋರು ಕೆಲವರು ನಕ್ಕೊಂಡು ಹೋಗ್ತಾರೆ. ಯಾಕೆ ನಗ್ತಿ, ಯಮನ ಪಾಶಕ್ಕೆ ಬೀಳುತ್ತಿ ಅಂತ ಬೈತಾರಂತವ್ರು ಪುರಂದರದಾಸ. ಯಾತಕ್ಕೆ ನೋಡುತ್ತಿ ಯಾಕೆ ನಗುತ್ತಿ ಯಮನ ಪಾಶಕ್ಕೆ ಬೀಳುತ್ತಿ, ಮೂಢತನದಿ ಮಲಮೂತ್ರದ ಭಾಂಡಕ್ಕೆ ಬಹು ಶೃಂಗಾರವ ಮಾಡುತ್ತಿ. ನಮ್ಮ ಶರೀರ ಒಂದು ವೇಳೆ ಇದಕ್ಕೆ ಮೇಲೆ ಈ ಚರ್ಮ ಏನಾದರೂ ಇರಲಿಲ್ಲ ಅಂತಾದರೆ ಯಾರೂ ಹತ್ರನೇ ಬರ್ತಿರ್ಲಿಲ್ಲ. ಅಂಥದ್ದಿದು ಇದಕ್ಕೆ ಏನು ಶೃಂಗಾರ ಮಾಡ್ತೀರಿ? ಆ ಶೃಂಗಾರ ಮಾಡಲಿಕ್ಕೆ ಒಳಗೆ ಕೂತು ಬಿಟ್ಟರೆ ಏನಾದರೂ ಗೊತ್ತಾಗೋದಿಲ್ಲ, ಅಷ್ಟು ಶೃಂಗಾರ. ಆ ಶೃಂಗಾರ ಮಾಡಲಿಕ್ಕೆ ಅಂತಲೇ ಎಷ್ಟೋ ಖರ್ಚು ಮಾಡೋ ಅಂಥ ಪಾರ್ಲರ್ಗಳೆಲ್ಲ ಬಂದುಬಿಟ್ಟಿದೆ.
ಮೂಢತನದಿ ಮಲಮೂತ್ರದ ಭಾಂಡಕ್ಕೆ ಬಹುಶೃಂಗಾರವ ಮಾಡುತ್ತಿ, ಗಾಢಾಂಧಕಾರದ ಮದ ಉನ್ಮತ್ತದಿ ಕವಿದು ಮುಗ್ಗುಂಡಿಗೆ ಬೀಳುತ್ತಿ. ಕೊನೆಗೆ ಆ ಗುಂಡಿ ಒಳಗೆ ಬೀಳೋದೆ. ಎಷ್ಟು ಅಲಂಕಾರ ಮಾಡಿ, ಎಷ್ಟು ಶೃಂಗಾರ ಮಾಡಿ, ಏನು ಪ್ರಯೋಜನ? ಖಂಡ ಮಾಂಸಗಳು ತುಂಬಿದ ದೇಹ ಕಂಡು ಸಂತೋಷದಿ ಉಬ್ಬುತಿ. ಎಷ್ಟು ಚೆನ್ನಾಗಿ ಬೆಳೆದಿದೆ ನನ್ನ ದೇಹ ಅಂತ ಸಂತೋಷದಿಂದ, ಭಾರಿ ಸೌಂದರ್ಯ ನಂದು ಅಂತ ಉಬ್ಬುತ್ತಿದೀ. ಕಂಡ ಕಂಡದಾಪೇಕ್ಷಿಸಿ ಮನದಲ್ಲಿ ಉಂಡೇನೆನ್ನುತ್ತಿ ಹಿಗ್ಗುತಿ. ದಾರಿಯಲ್ಲಿ ಹೋಗ್ತಾ ಬೇಕಾದಷ್ಟು ಸಿಗತ್ತೆ. ರೋಡಲ್ಲೆಲ್ಲ ಅಂಗಡಿಗಳನ್ನು ಹಾಕಿರ್ತಾರೆ, ಮೇಲೆ ನೋಡಲಿಕ್ಕೆ ಚೆಂದಾಗಿ ನೋಡಿದ ಕೂಡಲೇ ಬಾಯಲ್ಲಿ ನೀರು ಬರಬೇಕು. ಆ ಥರ ಒಳ್ಳೊಳ್ಳೆ ಸ್ವೀಟ್ಸು, ಒಳ್ಳೊಳ್ಳೆ ಪದಾರ್ಥಗಳನ್ನು ಮಾಡಿಟ್ಟಿರ್ತಾರೆ. ಇದು ನೋಡಿ, ಆವಾಗೇ ಹೇಳ್ತಾ ಇದ್ದಾರೆ ದಾಸರು. ಕಂಡ ಕಂಡದ ಅಪೇಕ್ಷಿಸಿ ಮನದಲ್ಲಿ ಉಂಡೇನೆನ್ನುತ್ತ ಹಿಗ್ಗುತಿ. ಬೇಕಿದ್ದೆಲ್ಲ ತಿಂದೆ ತಿಂದೆ, ಆ ಬೇಕಾದಷ್ಟು ದುಡ್ಡಿದೆ ನನಗೆ, ಹೋಗ್ತೇನೆ ದುಡ್ಡು ಕೊಡ್ತೇನೆ ಕೊಡಿ, ಸಿಕ್ಕ ಪದಾರ್ಥಗಳನ್ನೆಲ್ಲ ತಿನ್ನೋದು ತಿಂದೆ ಅಂತ ಹಿಗ್ಗುತಿ. ಕಂಡುಕೊಳ್ಳದೆ ಮುಂದಿನ ಮಾರ್ಗವ ಕುಂಡಾಟಗಳನ್ನು ಆಡುತ್ತಿ. ಕುಂಡಾಟಗಳು ಏನೇನೋ ಎಂಜಾಯ್ಮೆಂಟ್ ಮಾಡಲಿಕ್ಕೆ ಬೇಕಾದಷ್ಟಿದೆ. ಮುಂದಿನ ಮಾರ್ಗ ಏನು ನಂದು ಅನ್ನೋದನ್ನು ಕಂಡುಕೊಳ್ಳದೆ ಬೇಕಾದಷ್ಟು ಕುಂಡಾಟಗಳನ್ನು ಆಡುತ್ತಿ. ಖಂಡ್ಯಮ ದೂತರು ಕೊಂಡೊಯ್ದು ನಿನ್ನನ್ನು ದಂಡಿಸುವಾಗ, ಯಮದೂತರು ಕಂಡು ತಗೊಂಡೋಗಿ ನಮ್ಮನ್ನು ದಂಡನೆ ಮಾಡ್ತಾರಲ್ಲ, ಆವಾಗ ಕಣ್ ಕಣ್ ಬಿಡುತ್ತಿ. ಆವಾಗ ಕಣ್ ಕಣ್ ಬಿಡ್ತೀವಿ. ದುಷ್ಟ್ಯಮ ದೂತರು ಕಟ್ಟಿ ಎಳೆದು ಬಿಟ್ಟು ಹೋಗುದಿ ಈ ಪ್ರಾಣವು. ಅವ್ರು ಎಳ್ಕೊಂಡು ಹೋಗುವಾಗ ಈ ಪ್ರಾಣ ಹೋಗ್ತದೆ. ಕಟ್ಟಿದ ಮನೆಯನ್ನು ಬಿಟ್ಟು ಹೋಗುವಂತೆ ಬಿಟ್ಟು ಹೋಗುದಿ ಜೀವವು. ಈ ಜೀವ ಬಿಟ್ಟೋಗ್ತದೆ, ನಮ್ಮ ಕಟ್ಟಿದ ಮನೆಯನ್ನ ನಾವು ಬಿಟ್ಟದ ಹೋಗ ಹಾಗೆ ಈ ಜೀವ ನಮ್ಮನ್ನು ಬಿಟ್ಟು ಹೋಗ್ತದೆ. ಆದ್ದರಿಂದ ನಾವು ಭಗವಂತನ ನಾಮಸ್ಮರಣೆ, ಇರುಳು ಹಗಲು ನರಹರಿಯನ್ನು ತುತಿಸದೆ ನರಪಶುಗಳ ಕೊಂಡಾಡುತ್ತಿ. ಯಾರ್ಯಾರನೋ ಕೊಂಡಾಡ್ತಾ ಇದ್ದೇವೆ, ಯಾರ್ಯಾರನೋ ಹೊಗಳುತ್ತೇವೆ, ಆಫೀಸಲ್ಲಿ ಬಾಸನ್ನು ಹೊಗಳುತ್ತೇವೆ, ಮನೆಯಲ್ಲಿ ಇನ್ಯಾರನೋ ಹೊಗಳುತ್ತೇವೆ, ಯಾರ್ಯಾರನೋ ಹೊಗಳಿ ಸುಮ್ಮನೆ ಸಮಯ ವ್ಯರ್ಥ ಮಾಡ್ಕೊಳ್ತಾ ಇದ್ದೇವೆ. ಹರಿವ ಭಾಗೀರಥಿ ಎದುರಲ್ಲಿರೆ ನೀ ವರತೆಯ ಜಲಪಾನ ಮಾಡುತ್ತಿ. ಎಷ್ಟು ಸುಲಭವಾಗಿ ನಮಗೆ ಭಗವಂತನ ನಾಮ ಸಿಕ್ಕಿದೆ. ಯಮದೇವರೇ ಹೇಳ್ತಾರೆ, ನಾರಾಯಣೇತಿ ನಾಮೋಸ್ತಿ ವಾಗಸ್ತಿ ವಶವರ್ತಿನಿ. ನಾರಾಯಣ ಅನ್ನೋ ನಾಮ ಇದೆ, ನಮ್ಮ ನಾಲಿಗೆ ನಮ್ಮ ವಶದಲ್ಲಿದೆ. ಏನು ಕಷ್ಟಪಟ್ಟು ನಾವೇನು ಕೊಂಡುಕೊಂಡು ಬರಬೇಕಾಗಿಲ್ಲ ಭಗವಂತನ ನಾಮಗಳನ್ನು. ಇಷ್ಟು ಸುಲಭವಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಅವಕಾಶ ಇರುವಾಗಲೂ ಕೂಡ ಅದನ್ನು ಮಾಡದೆ ಯಾರ್ಯಾರದೋ ಸ್ತುತಿ ಮಾಡ್ತಾ ಇದ್ದೇವೆ. ಅದನ್ನೇ ಅಂತಾರೆ ದಾಸರು, ಸುರಧೇನುವು ತಾನಿರುತ್ತಿರೆ ನೆರೆಮನೆ ಹುಳಿ ಮಜ್ಜಿಗೆಯನ್ನು ಬೇಡುತ್ತಿ. ಸುರಧೇನುವೇ ನಮ್ಮಲ್ಲಿದೆ, ಭಗವಂತನ ನಾಮ ಅನ್ನೋ ಸುರಧೇನು. ಭಗವಂತನ ನಾಮ ಅಂತನ್ನೋ ಸುರಧೇನು ಅಲ್ಲ, ಭಾಗೀರಥಿ ಗಂಗೆ. ಪಕ್ಕದಲ್ಲೇ ಗಂಗೆ ಇರುವಾಗ ಯಾರಾದರೂ ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡಿದರೆ, ಕಾಶಿಗೆ ಹೋಗಿ ಗಂಗಾ ನದಿ ತೀರದಲ್ಲೇ ಬೇಕು ನಮಗೆ ರೂಮ್ ಅಂತ ಹೇಳಿ, ಗಂಗಾ ನದಿ ತೀರದಲ್ಲೇ ರೂಮ್ ಮಾಡಿಕೊಂಡು ಗಂಗೆಗೆ ಹೋಗಿ ಸ್ನಾನ ಮಾಡೋದು ಬಿಟ್ಟು ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡಿದರೆ ಅದಕ್ಕೆ ನಾವು ಕಾಶಿಗೆ ಯಾಕೆ ಹೋಗಬೇಕಾಗಿತ್ತು? ನಮ್ಮನೆಯಲ್ಲೇ ಇತ್ತಲ್ಲ ಬಚ್ಚಲು ಮನೆ, ಅಲ್ಲೇ ಮಾಡ್ಬೋದಿತ್ತಲ್ಲ. ನಮ್ಮ ಮನೆಯಲ್ಲಿ ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡೋದಕ್ಕೂ ಕಾಶಿಗೆ ಹೋಗಿ ಲಾಡ್ಜಲ್ಲಿ ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡೋದಕ್ಕೂ ಏನು ವ್ಯತ್ಯಾಸ ಇಲ್ಲ? ಸ್ಟೇ ಮಾಡಿ, ಗಂಗಾ ಸ್ನಾನ, ಗಂಗೆಯಲ್ಲಿ ಸ್ನಾನ ಮಾಡಿ. ಗಂಗೆಯಲ್ಲಿ ಸ್ನಾನ ಮಾಡದೆ ಕಾಶಿಗೆ ಹೋಗಿ ನೀವು ಹಾಗೆ ವಾಪಸ್ ಬಂದರೆ ಏನು ಮಾಡಿದಾಗಾಯ್ತು? ಅದನ್ನ ದೃಷ್ಟಾಂತವನ್ನಾಗಿ ತಗೊಂಡಿದ್ದಾರೆ. ಭಾಗೀರಥಿಯು ಎದುರಲ್ಲಿರೆ ಅಂತ, ಎದುರಿಗೆ ಭಾಗೀರಥಿ ಇದೆ. ನಮ್ಮ ಪೇಜಾವರ ಸ್ವಾಮಿಗಳು ಆ ಗಂಗಾ ನದಿಯ ಎದುರಲ್ಲೇ ಮಠ ಕಟ್ಟಿದ್ದಾರೆ. ಆ ಮಠದಲ್ಲಿ ನೀವು ಕೂತ್ರೆ ಎದುರಿಗೆನೆ ಗಂಗೆ ಹರಿಯೋದು ಕಾಣಿಸತ್ತೆ, ಗಂಗಾ ಆರತಿ ಮಾಡೋದು ಎದುರಿಗೆ ಕಾಣಿಸತ್ತೆ. ಸಾಯಂಕಾಲ ರೂಮಲ್ಲೇ ಕೂತು ಗಂಗಾ ಆರತಿ ನೋಡಬಹುದು, ಅಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಗುರುಗಳು.
ಅಲ್ಲಿ ಹೋಗಿ ಬಚ್ಚರ ಮನೆಯಲ್ಲಿ ಸ್ನಾನ ಮಾಡಿದ್ರೆ ಎದುರಿಗೆ ಗಂಗೆ ಇದೆ, ನಿಮಗೆ ಬಹಳ ನಡ್ಕೊಂಡು ಹೋಗೋ ಕಷ್ಟ ಇಲ್ಲ, ಬಹಳ ಎಲ್ಲೋ ದೂರ ಹೋಗಬೇಕಾಗಿಲ್ಲ, ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೋದು. ಅಷ್ಟು ಸುಲಭ, ಅಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೂ ಆ ಗಂಗೆಗೆ ಹೋಗಿ ಸ್ನಾನ ಮಾಡಲಿಲ್ಲ ಅಂದರೆ ಹರಿವ ಭಾಗೀರಥಿ ಎದುರಲ್ಲಿರೇ ನೀ ವರತೆಯ ಜಲಪಾನ ಮಾಡುತ್ತೀ. ಮುರಹರ ನಗಧರ ಮುಕುಂದ ಎನ್ನದೆ ನರಕ ಬಾಧೆಗೆ ಗುರಿಯಾಗುತ್ತೀ. ಗರುಡದೇವರು ಗರುಡ ಪುರಾಣದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ದಾಸ. ಇಷ್ಟು ಸುಲಭವಾಗಿ ಭಗವಂತನ ನಾಮಸ್ಮರಣೆಯನ್ನ ಮಾಡದೆ ಎಷ್ಟೋ ಜನ ನರಕಕ್ಕೆ ಕ್ಯೂ ಹಚ್ಚಿದ್ದಾರೆ. ಅದನ್ನ ಹೇಳ್ತಾರೆ, ನರಕ ಬಾಧೆಗೆ ಗುರಿಯಾಗುತ್ತಿ. ಸಿಟ್ಟಿಲಿ ನೀ ಹರಿದಾಸರ ಮುಖವನ್ನು ದಿಟ್ಟಿಸಿ ನೋಡದೆ ಹೋಗುತ್ತಿ. ದಾಸರು ಅಲ್ಲಿ ಬರ್ತಾ ಇದ್ದಾರೆ, ಆಚಾರ ಅಲ್ಲಿ ಬರ್ತಾ ಇದ್ದಾರೆ, ಪಂಡಿತರು ಯಾರಾದರೂ ಬರ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಇಲ್ಲಿಂದ್ರೆ ಹಿಂಗೆ ಈ ಕಡೆ ಮುಖ ಮಾಡ, ಆ ಕಡೆ ನೋಡೋದು ಇಲ್ಲ. ಅವ್ರ ಮುಖ ನೋಡಿಬಿಟ್ರೆ ಪುಣ್ಯ ಬಂದ್ಬಿಡುತ್ತಲ್ಲ. ಭಗವಂತನ ಭಕ್ತರ ಸಂಘವಾಗು, ಸಾಧು ಸಜ್ಜನರ ಸಂಘವ ಮಾಡು ಅಂತ ಹೇಳ್ತಾರೆ. ಅಂಥವರ ಸಂಪರ್ಕ ಮಾಡಬೇಕು, ಅಂಥವರ ಮುಖ ನೋಡಬೇಕು. ಮುಖ ನೋಡಿದ್ರೇ ಪುಣ್ಯ ಬರ್ತದೆ. ದರ್ಶನ ಮಾಡಬೇಕು, ಗುರುಗಳ ದರ್ಶನ ಮಾಡಬೇಕು. ಎಷ್ಟೋ ಜನ ಸ್ವಾಮಿಗಳು ಬರ್ತಾ ಇದ್ದಾರೆ ಅಂದರೆ ಅವ್ರು ಆ ಕಡೆ ಬರ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಸಾಕು, ಹಿಂಗೆ ಈ ಕಡೆಯಿಂದ ಪಾಕ ಹೋಗ್ಬಿಡ್ತಾರೆ. ಪಂಡಿತರು ಬರ್ತಾ ಇದ್ದಾರೆ, ದಾಸರು ಬರ್ತಾ ಇದ್ದಾರೆ ಅಂದರೆ ಸಾಕು, ಹೋಗಿಬಿಡ್ತಾರೆ ನೋಡದೆ. ಅದನ್ನು ಹೇಳ್ತಾರೆ, ಸಿಟ್ಟಿಲಿ ನೀ ಹರಿದಾಸರ ಮುಖವನ್ನು ದಿಟ್ಟಿಸಿ ನೋಡದೇ ಹೋಗುತ್ತಿ. ಮುಷ್ಟಿಯೊಳಗೆ ಒಂದಿಷ್ಟು ಕೊಡದೆ ನಿನ್ನ ಹೊಟ್ಟೆ ತುಂಬುವುದೇ ನೋಡುತ್ತಿ. ದಾನ ಇಲ್ಲ, ಧರ್ಮ ಇಲ್ಲ, ಬರೇ ನನಗೆ 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 ಗಳಿಸಿದ್ದೆಲ್ಲ ಬೇಕು. ಇನ್ನೂ ಎಷ್ಟು ತಿಂತಾನೋ ಗೊತ್ತಿಲ್ಲ, ಇನ್ನೂ ಮಾಡಿಡೋದು ಮಾಡಿಡೋದು, ದಿನ ಎಷ್ಟು ತಿನ್ಲಿಕ್ಕೆ ಸಾಧ್ಯ, ಮತ್ತು ಮಾಡೋದು ಮತ್ತು ಮಾಡೋದು, ಇನ್ನೂ ಎಷ್ಟು ದಿವಸ ಬದುಕಿರ್ತೀನೋ, ಅಲ್ಲಿಗೂ ಬೇಕು, ಆಮೇಲೆ ಮಕ್ಕಳಿಗೂ ಬೇಕು, ಮೊಮ್ಮಕ್ಕಳಿಗೂ ಬೇಕು, ಎಷ್ಟು ಬೇಕು, ಎಷ್ಟಂತ ತಿನ್ಲಿಕ್ಕೆ ಸಾಧ್ಯ. ನಾವು ಗಳಿಸಿದ ಹಣ, ನಾವು ಗಳಿಸಿದ್ದಲ್ಲ, ಭಗವಂತ ಕೊಟ್ಟಿದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅಂತ ಅಷ್ಟು ಸುಲಭ ಇದೆ. ಭಗವಂತ ಕೊಟ್ಟ ಆ ಸಂಪತ್ತನ್ನು ಐದು ಭಾಗ ಮಾಡಬೇಕು, ಅದರಲ್ಲಿ ಐದರಲ್ಲಿ ಒಂದು ಭಾಗ ಮಾತ್ರ ನಾವು ಅನುಭವಿಸ್ಬೇಕಂತೆ ಶಾಸ್ತ್ರ ಹೇಳ್ತದೆ. ಅಂದರೆ ನಮಗೆ ಒಂದು 100 ರೂಪಾಯಿ ಸಿಕ್ಕರೆ ಅದರಲ್ಲಿ 20 ರೂಪಾಯಿ ಮಾತ್ರ ನಾವು ಅನುಭವಿಸ್ಬೇಕು. ಇನ್ನೂ ಬೇಕು, ಇನ್ನೂ ಬೇಕು ಅಂತೀವಿ ನಾವು. ಅದಕ್ಕೆ ಹೇಳ್ತಾರೆ, ಮುಷ್ಟಿಯೊಳಗೆ ಒಂದಿಷ್ಟು ಕೊಡದೆ, ದಾನವನ್ನು ಮಾಡದೆ, ಋಷಿಯಜ್ಞ ಮೊದಲಾದ ಯಜ್ಞಗಳಿದ್ದಾವೆ, ಪಿತೃಯಜ್ಞ ಇದೆಲ್ಲ ಮಾಡಬೇಕು, ಆಮೇಲೆ ನಾವು ಅದರಲ್ಲಿ 20 ರೂಪಾಯಿ ಅನುಭವಿಸ್ಬೇಕು. ಐದು ಭಾಗ, ಐದರಲ್ಲಿ ಒಂದು ಭಾಗ ಅನುಭವಿಸ್ಬೇಕು. ಅದು ಬಿಟ್ಟು ಬರೇ ಹೊಟ್ಟೆ ತುಂಬುವುದೇ ನೋಡುತ್ತಿ. ಬಟ್ಟ ಬಯಲ ಸಂಸಾರದಲ್ಲಿ ಅನುದಿನ ದಿಟ್ಟ ತನದಲ್ಲಿ ಓಲಾಡುತ್ತಿ. ನೆಟ್ಟನೆ ಪುರಂದರ ವಿಠಲನ ನೆನೆದು ಮುಕ್ತಿ ಬಟ್ಟೆಯ ಕಾಣದೇ ಹೋಗುತ್ತಿ. ಪುರಂದರ ವಿಠಲ ನೆನೆಲಿಲ್ಲ ಅಂತಾದರೆ ಒಂದು ಬಟ್ಟೆನೂ ಕಾಣದೇ ಹೋಗ್ತದೆ, ಒಂದು ಬಟ್ಟೆಯನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೋಗುವಾಗ ಬೆತ್ತಲೆ, ಬರುವಾಗ ಬೆತ್ತಲೆ, ಒಂದು ಬಟ್ಟೆಯೂ ಕೂಡ ಇಲ್ಲದೆ ಹೋಗ್ತಿದೆ. ಆಮೇಲೆ ಯಾಕೆ ನೋಡುತ್ತಿ, ಯಮನ ಪಾಶಕ್ಕೆ ಬೀಳುತ್ತಿ ಅಂತ. ಹೀಗೆ ಒಳ್ಳೆ ವೈರಾಗ್ಯ ಉಪಯೋಗ ಆಗ್ತಕ್ಕಂತಹ ಪದ್ಯವನ್ನು ರಚನೆ ಮಾಡಿದ್ದಾರೆ. ಆದ್ದರಿಂದ ನಮಗೆ ಇದೆಲ್ಲ ತಿಳ್ಕೊಳ್ಬೇಕು ಅಂತಾದರೆ ಅದು ನಮಗೆ ಈ ಜನ್ಮದಲ್ಲಿ ಮಾತ್ರ ಸಾಧ್ಯ. ನಾವು ಈ ಹಿಂದೆ 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ, ಅದರಲ್ಲೂ ಒಂದೊಂದು ಯೋನಿಗಳಲ್ಲೂ ಕೂಡ ಸಾವಿರಾರು ಬಾರಿ ಹುಟ್ಟಿ ಪಶು ಪಕ್ಷಿಗಳಾಗಿಯೋ ಮೃಗ ಪಕ್ಷಿಗಳಾಗಿಯೋ ಏನೇನೋ ಜನ್ಮಗಳನ್ನೆಲ್ಲ ಪಡ್ಕೊಂಡು ಅಲ್ಲಿ ಎಲ್ಲಿಯೂ ಈ ರೀತಿ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗದೆ ಈ ಮನುಷ್ಯ ಜನ್ಮವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಇಂತಹ ಮನುಷ್ಯ ಜನ್ಮ ಬಂದಾಗ ಮಾತ್ರ ಈ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ನಾವಿದನ್ನೆಲ್ಲ ನಾವು ಯಾವುದೋ ಪ್ರಾಣಿ ಪಶು ಪಕ್ಷಿಗಳ ಮುಂದೆ ಕೂತ್ಕೊಂಡು ಈ ರೀತಿ ಹೇಳಿದರೆ ಅರ್ಥವಾಗ್ತದೆ ಅವರಿಗೆ. ನೀವೆಲ್ಲ ಒಳ್ಳೊಳ್ಳೆ ಬುದ್ಧಿವಂತರು,
ನಿಮಗೆಲ್ಲ ಭಗವಂತ ಒಳ್ಳೆ ಜ್ಞಾನ ಕೊಟ್ಟಿದ್ದಾನೆ. ಇವತ್ತು ನಾವು ಬಂದಿದ್ದೇವೆ, ತಕ್ಷಣದಲ್ಲಿ ಒಂದು ಭಗವನ್ ನಾಮ ಸಂಕೀರ್ತನೆ ಮಾಡಿ ಮುಗಿಸ್ಬಿಡೋಣ ಅಂತ ಪುರಂದರದಾಸರು ಹೇಳಿದ ಮಾತು ನೋಡಿ, ದಾಳಿ ಮಾ ಬಾರದ ಮುನ್ನ ಧರ್ಮವ ಗಳಿಸಿರೋ ಅಂತ. ಇವಾಗ ನನಗದು ನೆನಪಾಯ್ತು, ಆಚಾರ್ಯರು ಪ್ರವಚನ ಮಾಡ್ತಾರೆ ಇವಾಗ ಕಾಯ್ತಾ ಇದ್ದಾರೆ ಅಂತ ದಾಸರು ಇನ್ನೇನು ಹೇಳಿ ಮುಗಿಸೋಟಕ್ಕೆ ಒಂದು ಹಾಡು ಶುರು ಮಾಡಿದ್ದಾರೆ. ನಾನು ಬಂದಿದ್ದೇನೆ, ನನ್ನಿಂದ ಒಂದು ಸೇವೆ ಆಗಲಿ ಅಂತ ಬಂದು ಒಂದು ಹಾಡಾದರೂ ಹೇಳಲಿಲ್ಲ ಅಂತಾದರೆ ಹೇಗೆ ಅಂತ ಅವರಿಗೆ ನಾಳಿ ಬಾರದೆ ಮುನ್ನ ಧರ್ಮವ ಗಳಿಸಿರೋ ಅಂತ ಪುರಂದರದಾಸರು ತಕ್ಷಣದಲ್ಲಿ ನನ್ನೊಂದು ಸೇವೆ ಆಗಿಬಿಡಲಿ ಅಂತ ಶುರು ಮಾಡಿದ್ರು ನೋಡಿ. ಅವರು ಶುರು ಮಾಡಿದ ಕೂಡಲೇ ಅವರಿಂದ ನೀವೆಲ್ಲ ಅದಕ್ಕೆ ಜೋಡಿಸಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಮಗೆಲ್ಲ ಆ ಭಗವನ್ ನಾಮ ಸಂಕೀರ್ತನೆ ಆಯಿತು. ನಾವೆಲ್ಲ ಬಾಯ್ಬಿಟ್ಟು ಹೇಳಿದ್ವಿ ಇದು ಮಾಡಬೇಕಂತ. ಇದರಲ್ಲಿ ಪೈಪೋಟಿ ಇರಬೇಕು, ಇದರಲ್ಲಿ ಆಸೆ ಇರಬೇಕು, ಹಣ ಮಾಡಬೇಕು ಆಸ್ತಿ ಮಾಡಬೇಕು ಅನ್ನೋದರಲ್ಲಿ ಆಸೆ ತೋರಿಸ್ತೇವಲ್ಲ ಅದು ಬಾಡ, ಧರ್ಮ ಮಾಡೋದ್ರಲ್ಲಿ ಆಸೆ. ನಾನು ಹೇಳ್ತೇನೆ, ನಾನು ಹೇಳ್ತೇನೆ, ನಾನು ಸಂಕೀರ್ತನೆ ಮಾಡ್ತೇನೆ, ನಾನೊಂದು ಹಾಡು ಹೇಳ್ತೇನೆ, ನಾನೊಂದು ಹಾಡು ಇಲ್ಲ ರೀ ಟೈಮ್ ಇಲ್ಲ ಅಂದ್ರು, ಇಲ್ಲ ನಾನೊಂದು ಊಟ ಇದ್ರೆ ಆಮೇಲೆ ಇದ್ದೇನೆ. ದಾಸರಿ ಯಾವಾಗಲೂ ಹೇಳ್ತಾರೆ ಊಟ ದಿನ ಮಾಡೋದು ಇದ್ದೇ ಇದೆ. ಧರ್ಮ ಗಳಿಸ್ಬೇಕು, ಗಾಳಿ ಬಾರದ ಮುನ್ನ ಧರ್ಮವ ಗಳಿಸಿರೋ, ಹಾಳು ಸಂಸಾರ ಸುಳಿಗೆ ಸಿಕ್ಕಲು ಬೇಡಿ. ಮನೆಗೆ ಹೋದ್ಮೇಲೆ ಇದ್ದೇ ಇದೆ ಸಂಸಾರ, ಅಲ್ಲಿ ಹೋಗಿ ಸಿಕ್ಕಾಕೊಳ್ಳೋದು ಇದ್ದೇ ಇದೆ. ನಾವು ಧರ್ಮಾಚರಣೆ ಮಾಡಿ ಮಾಡೋಣ. ಏನು ಕಾರಣ ಯದುಪತಿಯನ್ನು ಮರೆ ತಿಂ ಧನ ಧಾನ್ಯ ಪುತ್ರರು ಕಾಯುವರೇ. ಭಗವಂತನನ್ನ ಮರೆತು ಬಿಟ್ರೆ ನಾವು ಬೆಳೆಸಿದ ಹಣ ಬ್ಯಾಂಕ್ ಬ್ಯಾಲೆನ್ಸು ನಾವು ಕಟ್ಟಿದ ಮನೆ ಇದು ನಮ್ಮನ್ನ ಕಾಪಾಡ್ತದೇನು? ಇನ್ನಾದರೂ ಏಕೋ ಭಾವದಿ ಭಜಿಸಿರೋ ಚನ್ನ ಶ್ರೀ ಪುರಂದರ ವಿಠಲ ರಾಯನ. ಭಗವಂತನನ್ನ ಏಕೋ ಭಾವದಿಂದ ಭಜನೆ ಮಾಡಬೇಕು, ಇದನ್ನೇ ಉಪನಿಷತ್ತು ನಮಗೆ ತಿಳಿಸಿಕೊಡೋದು. ಯಾವಾಗಲೂ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು, ಧ್ಯಾನ ಮಾಡಬೇಕು, ಶ್ರವಣ ಮನನ ಕೀರ್ತನ ನಿಧಿಧ್ಯಾಸನ ಇದೇ ಪುರಂದರ ಉಪನಿಷತ್ತಿನ ಸಾರ. ವೇದ ಉಪನಿಷತ್ತುಗಳು ಹೇಳಿದ್ದನ್ನೇ ಪುರಂದರದಾಸರು ಹೀಗೆ ಅನೇಕ ಪದ್ಯಗಳಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸಮಯ ಎಷ್ಟೇ ಅಂದರೂ ಪಂಚಭೌತಿಕ ಶರೀರ ಅದು ಕೇಳೋದಿಲ್ಲ, ಬರೇ ಮಾಡ್ತಾ ಕುತ್ಕೊಳ್ಳೋಣ ಅಂತಂದ್ರೆ ಆಗೋದಿಲ್ಲ. ಊಟನೂ ಮಾಡಬೇಕು, ಆದರೆ ಊಟವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ದಾಸರು. ಅದನ್ನು ಭಗವಂತನ ಪೂಜಾ ರೂಪದಲ್ಲಿ ಮಾಡೋಣ ಮುಂದೆ ಅಂತ ಹೇಳ್ತಾ ಎರಡು ಮಾತುಗಳನ್ನು ಭಗವಂತನ ಪಾದಾರ್ಥಗಳಿಗೆ ಸಮರ್ಪಣೆ ಮಾಡ್ತೇವೆ. ಶ್ರೀ ಕೃಷ್ಣ ಪರವಾಗಿ ಸಾಕ್ತಾಂಗ ದಂಡ ಪರಿಣಾಮಗಳನ್ನು ಸಲ್ಲಿಸ್ತಾ ಇದ್ದರು. ಯಾಕಂದರೆ ಅವರಿಗೆ ಆನ್ಲೈನು ಮತ್ತು ಪ್ರತ್ಯಕ್ಷ ಪಾಠ ಪ್ರವಚನಗಳು ಅರ್ಧ ಗಂಟೆ ಕೊಡಿಸುತ್ತಿಲ್ಲ. ಅವ್ರು ನಾಲ್ಕು ಸಾರಿ ವಾಟ್ಸಪ್ ಮೆಸೇಜ್ ಮಾಡಿ ಹೇಳಿ ಮಾಡಿ ಹುಡುಗರು ಒಂದು ಹುಲ್ಲಿನ ಹಿಡ್ಕೊಂಬಂದಂಗೆ ಹಿಡ್ಕೊಂಬಂದಿದ್ದೀನಿ. ನಮ್ಮನ್ನೆಲ್ಲ ಒಂಚೂರು ಕೇಳಲಿ ಅಂತ ಭಾಳ ದೊಡ್ಡ ಮನುಷ್ಯ ಮಾಡಿದ್ದಾರೆ ನಮ್ಮ ಆಚಾರ್ಯ. ಅಲ್ಲಿಂದ ಅವ್ರು ಬಂದಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಪುರಂದರದಾಸರ ಆರಾಧನೆ ಭಾಳ ವಿಜೃಂಭಣೆಯಿಂದ ಆಗಬೇಕು ಅಂತ ನಮ್ಮ ದಾಸ ಇತ್ತು. ಅದನ್ನು ದಾಸರು ನಡೆಸ್ತಾ ಇದ್ದಾರೆ, ನಾಳೆ ಇರಬೇಕು ಅಂತ ಪೂರ್ತಿ ಆಸೆ ಇತ್ತು. ಆದರೆ ದಾಸರು ನಮ್ಮನ್ನು ಮೈಸೂರು ರಾಮಚಂದ್ರಾಚಾರ್ಯ ಮುಖ್ಯವಾಗಿ ಕಾಶಿಗೆ ಬಂದ್ತಾ ಕರಿತಾ ಇದ್ದಾರೆ. ಈಗ ಕಾಶಿಗೆ ಹೊರಡ್ತಾ ಇದ್ದೀನಿ. ದಯವಿಟ್ಟು ಕೆಟ್ಟ ಪ್ರಸಾದ ನೈವೇದ್ಯಾಗುತ್ತೆ. ದಾಸರು ಹೇಳ ಆಚಾರ್ಯ ಹೇಳಿದ್ದನ್ನು ದಯವಿಟ್ಟು ಮರಿಬಾರ್ದು. ಇದು ಆನ್ಲೈನ್ ಪಾಠ ನಾವು ಮಾಡುತ್ತಿರಲಿ, ಅದಕ್ಕೆ ಅಟೆಸ್ಟೇಷನ್ ರಿಜಿಸ್ಟ್ರೇಷನ್ ಆಗಿದ್ದು ನಮ್ಮ ಆಚಾರ್ಯದಿಂದ ಆಗಿದೆ. ಅದೇನು ಹೇಳಿದರು ಆಶೆ ಬಿಡಬೇಕು, ನಾನು ಒಂಬೋದು ಬಿಡಬೇಕು. ಎಲ್ಲ ದೊಡ್ಡ ದೊಡ್ಡವರೆಲ್ಲ ಬಂದಿದ್ದೀರಿ ಪಾಠ ಹೇಳೋರು. ರಾಧಾ ಗೋಪಾಲ್ ನೂರಾರು ಜನ ತಯಾರು ಮಾಡ್ತಾ ಇದ್ದಾರೆ. ರೇವತಿ ಇದು 8,000 ಹಾಡು ಹೇಳ್ತಾರೆ. ಇವತ್ತು ಒಂದು ದೊಡ್ಡ ನಮಗೊಂದು ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಹಾನಿ ಆಗಿದೆ. ವರ್ಷ ವರ್ಷ ನಾವು ನರ್ತನ ಸೇವೆ ಮಾಡಿ ನನ್ನ ಜೊತೆಗೆ ನಲಿದಾಡಿದ ನಮ್ಮ ಗುರು ಈ ವರ್ಷ ನನ್ನ ಜೊತೆಗಿಲ್ಲ.
ಅದಕ್ಕೆ ನಂಗೆ ಹಾಡು ಹೇಳಲಿಕ್ಕೆ ಮನಸ್ಸು ಬರಲ್ಲ. ನಾವು ಗುರು ಇದ್ದಂಗೆ ಭಜನೆ ಮಾಡೋದಂತ ಇಷ್ಟು ಕುಣಿತಿದ್ದ ಹಾಲು ಎಲ್ಲರ ಕಾಲು ಮೆಟ್ಕೊಂಡು ಕುಣಿತಾ ಇದ್ದ ಜಾಗ ಸಾಲಿಸಿ ಅಂತ ನಮ್ಮ ಗುರುನ ನಮ್ಮ ದಾಸರು ಕರ್ಕೊಂಡ್ಬಿಟ್ಟು ಅವ್ರಿಗೆ ದೊಡ್ಡ ಲಾಸ್. ಅದು ಮಾತ್ರ ಅಲ್ಲ, ನಮಗೊಂದು ಕೈ ಒಂದು ಕಣ್ಣು ಹೋದಂಗೆ ಆಗಬೇಕು. ಭಾಳ ಹೇಳಿದೆ ನಮ್ಮ ಗುರು ಸ್ಥಾನಕ್ಕಾಗಿ ಭಾಳ ವಯಸ್ಸಾಗಿದೆ, ಅವ್ರಿಗೆ ನಡಿಲಿಕ್ಕೆ ಆಗೋಲ್ಲ. ಆದರೂ ಗುರು ನಂಗೆ ತಿಳ್ಕೊಂಡು ಬಂದಿದ್ದಾರೆ. ಅದರಿಂದ ಎಲ್ಲರೂ ಎಲ್ಲ ಚೆನ್ನಾಗಿ ಹಾಡು ಹೇಳೋರು ಎಲ್ಲರೂ ಈಗ ಗುರುವಿನ ಮುಂಚೆ ಶಿಷ್ಯರುಗಳು ನನಗೆ ಹೇಳಿಕೊಡೋ ಮಟ್ಟಕ್ಕೆ ತಯಾರಾಗಿರ್ಬೇಕು. ಅದರಿಂದ ಇದೇ ಬೇಕು ನನಗೆ ಹೇಳಿಕೊಟ್ಟಂತ ಹಾಡು ಹೇಳೋದು ದೊಡ್ಡದಲ್ಲ, ನೀವು ಕೂಡ ಆರಾಧನೆ ಮಾಡಬೇಕು. ಅದು ಒಂದು ದೊಡ್ಡ ಕೆಲಸ ಇದೆ, ಮಾಡಬೇಕು. ಚಂದ್ರ ಬರಲಿಲ್ಲ ನಮ್ಮ ಗುರುಗಳು. ಅದರಿಂದ ನಮ್ಮ ಪ್ರಭಾ ಎಲ್ಲರೂ ಒಬ್ಬರೊಬ್ಬರ ಹೆಸರು ಹೇಳಿ ನಮ್ಮ ತಲೆ ಮೇಲೆ ನಾವು ಅಕ್ಷತೆ ಹಾಕ್ಕೊಂಡಂಗೆ ಆಗುತ್ತೆ. ಏನು ಬೇಡ, ಟೈಮ್ ಇಲ್ಲ ನಮಗೆ ತಿಳ್ಕೊಂಡು. ಟ್ರೈನ್ ಕಾದಿದ್ದವರು ಎಲ್ಲ ಟ್ರೈನ್ಗಳಾಗ ಹೋಗೋ ರೆಡಿ ಇದ್ದ ಟಿಕೆಟ್ ಇತ್ತು. ದಯಮಾಡಿ ಬೇಗ ಅರ್ಧ ಗಂಟೆಯೊಳಗೆ ನೈವೇದ್ಯ ಮಾಡಿ ಎಲ್ಲ ಹಾಕ್ಸ್ಬಿಡ್ತೀವಿ. ಎಲ್ಲೆಲ್ಲಿ ಜಾಗ ಸಿಕ್ಕಲ್ಲಿ ಗುರುಂದರ ದಾಸರ ಕೃಷ್ಣದೇವರಾಜನ ಅಡುಗೆ ಅದು. ಕೃಷ್ಣದೇವರಾಜನ ಅಡುಗೆ ಗುರುಂದರ ದಾಸರ ಸಮಾರಾಧನೆ ಮಾಡಿಸೋರು ವ್ಯಾಸರಾಯ. ಈ ಭಾವನೆಯಿಂದ ಎಲ್ಲಿ ಜಾಗ ಸಿಕ್ಕೋ ಅಲ್ಲಿ ಕೂತ್ಕೊಂಡು ನಮ್ಮ ಅಂಬತ್ತವರು ಎಲ್ಲ ಸ್ವಲ್ಪ ವೆಯ್ಟ್ ಮಾಡಬೇಕು. ಅವ್ರನ್ನೆಲ್ಲ ನೋಡಿ ನಮ್ಮ ಬಂದ ಅತಿಥಿಗಳನ್ನು ಸರಿಯಾಗಿ ಸತ್ಕಾರ ಮಾಡಿ ಅವ್ರು ಸರಿಯಾಗಿ ಎರಡು ಹಾಕ್ಕೊಂಡ್ರ ನಾಲ್ಕು ಹಾಕ್ಕೊಂಡ್ರ ಜಿಲ್ಲೆಗಿಂತ ಎಲ್ಲ ನೋಡ್ಕೊಳ್ಬೇಕು. ನೋಡಿ ಸರಿಯಾಗಿ ಅವ್ರಿಗೆ ತೃಪ್ತಿಯಾಗಿ ಸಮಾರಾಧನೆ ಆಗಬೇಕು. ನಾವು ಮೊದಲಿಂದ ನಮಗೆ ಊಟದ ಮೇಲೆ ಭಾಳ ಇತ್ತು. ಮುಂಚೆವರೆಗೆ ಭಜನೆಗೆ ಹೋಗ್ತಾ ಇದ್ರು ಕೂಡ ಅಡುಗೆ ಮನೆ ಮೇಲೆ ಕಣ್ಣಿತ್ತು. ನಮಗೆ ಏನಾಯ್ತು ಅಡುಗೆ ಎಷ್ಟು ಜನಕ್ಕೆ ಮಾಡಿದ್ದಾನೆ ಏನು ಸ್ವೀಟ್ ಮಾಡಿದ್ದಾನೆ ಅಂತ ಅದ್ರ ಮೇಲೆ ಧ್ಯಾನ ಇಟ್ಕೊಂಡು ಭಜನೆ ಮಾಡ್ತಾ ಇದ್ರು. ನಮಗೆ ಆ ಸಂತರ್ಪಣೆ ಮೇಲೆ ಭಾಳ ವೆರಿ. ಅದರಿಂದ ಅಡುಗೆ ಎಲ್ಲ ಬೇಕಾದಷ್ಟು ಆಗಿದೆ. ದಯಮಾಡಿ ಎಲ್ಲರೂ ನಿಂತು ನಮ್ಮನೆ ಅಲ್ಲ ಇಷ್ಟೊತ್ತು ಅಕ್ಕಾರ ಹೇಳಿದ್ದಾರೆ ನಿಮ್ಮನೆ ನಿಮ್ಮ ದಾಸರು ನಿಮ್ಮ ಗುರುಗಳು ನಿಮ್ಮ ಕೃಷ್ಣದೇವರಾಜ ಮಾಡಿಸ್ತಾ ಇದ್ದಾನೆ ಪ್ರಸಾದವನ್ನು ತಗೊಂಡು ಎಲ್ಲರೂ ಈ ಆರಾಧನೆ ಮುಂದೆ ಇನ್ನು ನಡೆಯುವಂತೆ ನೀವೆಲ್ಲ ದೇವರಲ್ಲಿ ಬೇಡ್ಕೊಂಡ್ರೆ ದೇವ್ರು ನಡೆಸ್ತಾನೆ. ಬಹಳ ದೊಡ್ಡ ಒಂದು ಕಾರ್ಯ ನಡೀತಾ ಇದೆ. ಎಲ್ಲರೂ ಭಾಗವಹಿಸಬೇಕು. ಮೊದಲೇ ಹೇಳಿದಂತೆ ನಿಮ್ಮೆಲ್ಲರಿಗೂ ಶ್ರೇಯಸ್ ಆಗಲಿ. ನೂರಾರು ಹಾಡುಗಳನ್ನ ಪುಷ್ಕ ಇಟ್ಕೊಂಡು ಇಟ್ಕೊಂಡು ಹಾಡ್ತೀನಿ. ನನಗೆ ಶಾರದೆ ಇದ್ದರು ಎಷ್ಟು ಹೇಳಿದ್ರು ಆ ಪುಷ್ಕ ಇಟ್ಕೊಂಡೇ ಹಾಡ್ತೀನಿ. ವಿತೌಟ್ ಬುಕ್ ಹಾಡು ಮತ್ತು ಹರಿಕಥಾನುಸಾರ ಹೇಳಿದ್ರೆ ರೆಡಿ ಆಗ್ತದೆ. ಹರಿಕಥಾನುಸಾರ ಹೇಳಿದ್ರೆ ಎಷ್ಟನೇ ಸಂಧ್ಯಾಚಾರ ಎಷ್ಟನೇ ಪದ್ಯ ದಾಸರೆ ಯಾವ ಪೇಜ್ ಇದೆ ದಾಸರೆ ನೋ. 32 ಸಂಧಿ 988 ಪದ್ಯಗಳನ್ನು ನೆಕ್ಸ್ಟ್ ಟೈಮ್ ಆಚಾರ ಮುಂದೆ ಒಪ್ಪಿಸ್ಬೇಕು. ಯಾವ ಹಾಡು ಬುಕ್ಸ್ ಎಲ್ಲ ಕಿತ್ತಿ ಇಟ್ಬಿಡ್ತೀನಿ ನೆಕ್ಸ್ಟ್ ವಾರಲ್ಲಿ. ಯಾರು ಬುಕ್ಸ್ ಇಲ್ಲ ಇಂಥವ್ರು ಬುಕ್ ಹಾಡು ಹೇಳ್ಬೇಕು. ನಾವು ಸುಮ್ಮನೆ ಇರುತ್ತ ಆಗದೇ ಇಲ್ಲ. ಇಂಥ ಇಮಿಡಿಯೇಟ್ ಆಗಿ ಎಲ್ಲ ಹಾಕಿ ಏರ್ಪಾಡು ಮಾಡ್ತೀನಿ. ನೈವೇದ್ಯ 10 ನಿಮಿಷ ನೈವೇದ್ಯ ಓದಿದ ಸಂಧಿ ಕೊನೆಗೆ ಪದ್ಯ ಹೇಳಿ ಖುಷಿ ಆಗ್ತೀನಿ. ನೈವೇದ್ಯ ಆಗಿರ್ಬಿಟ್ಟು ಆನಂದ ಸಿಂಧು ಸುಮನಿಯ ಗಡ ಮಾಡಿ ಸುಮಿತಿ ಕರುಣಾ ಶ್ರೀಶಾ